ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಅಶ್ವಿನಿ ನಕ್ಷತ್ರ ಮೇಷರಾಶಿ ಬಗ್ಗೆ ಮಾತಾಡ್ತಾ ಹೋಗಿದ್ದೆ, ಸೊ ಗ್ರಹಗಳ ಬಗ್ಗೆ ಮಾತಾಡಿದ್ದೇನೆ. ಸೊ ಇದನ್ನು ಇದನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಸೊ ಎಲ್ಲ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಜ್ಯೋತಿಷ್ಯ ಗೊತ್ತಿದ್ರು ಗೊತ್ತಿಲ್ಲದಿದ್ದರೂ ಕೂಡ ನಾನು ಹೇಳುವಂಥ ಕೆಲವು ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡ್ರೆ ನಿಮಗೆ ಜ್ಯೋತಿಷ್ಯ ಅದೆಷ್ಟು ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ, ಎಷ್ಟು 100% ಅಕ್ಯುರೇಟಾಗಿ ಕೆಲಸ ಮಾಡ್ತಾ ಇದೆ ಎಂಬುದು ಖಂಡಿತ ನಿಮಗೆ ಗೊತ್ತಾಗಿಯೇ ಗೊತ್ತಾಗುತ್ತೆ ಅಲ್ವಾ. ಸೊ ಅದರ ಜೊತೆಗೆ ಇನ್ನೇನು, ಶನಿ ಬರುವ 25ನೇ ತಾರೀಕು ಅಲ್ವಾ, ಈಗ ಧನುರಾಶಿಯಲ್ಲಿ ಶನಿ ಇದ್ದಾನೆ, ಮಕರ ರಾಶಿಗೆ ಹೊರಟೋಗ್ತಾನೆ. ಧನುರಾಶಿಯಲ್ಲಿ ಶನಿ ಇದ್ದುಕೊಂಡು ಮಕರ ರಾಶಿಗೆ ಹೊರಟೋಗ್ತಾನೆ, ಶನಿಯಲ್ಲಿ ಸ್ವಗೃಹಿಯಾಗಿಬಿಡ್ತಾನೆ, ತುಂಬ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ಯಾಕಂದರೆ 30ನೇ ವರ್ಷದ ನಂತರ ಶನಿ ಏನು ಮಾಡ್ತಾನೆ, ತನ್ನ ಮನೆಗೇ ಹೊರಟೋಗ್ತಾ ಇದ್ದಾನೆ. ಇದರಿಂದ ತುಂಬ ಜನಕ್ಕೆ ಫೇವರೇಬಲ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರಲ್ಲಿ ಕೂಡ ಯಾರಿಗೆಲ್ಲ ಕುಂಭ ರಾಶಿ ಉಂಟು, ಮಕರ ರಾಶಿ ಉಂಟು ಅಥವಾ ಮಕರ ಲಗ್ನ ಉಂಟು, ಕುಂಭ ಲಗ್ನ ಉಂಟು, ಅವರಿಗೆಲ್ಲ ಸ್ವಂತ ಮನೆಗೆ ಹೋಗುವಂಥ ಯೋಗ ಭಾಗ್ಯ ತುಂಬ ತುಂಬ ಜಾಸ್ತಿ ಆಗಿಬಿಡ್ತದೆ. ಯಾಕಂದರೆ ಶನಿ ಸ್ವಂತ ಮನೆಗೆ ಹೋಗ್ತಾ ಇದ್ದಾನೆ, ನೀವು ಕೂಡ ನಿಮ್ಮ ಸ್ವಂತ ಮನೆಗೆ ಹೋಗುವಂಥ ಯೋಗ ಭಾಗ್ಯವನ್ನು ಒಂದು 2.5 ವರ್ಷದಲ್ಲಿ ಶನಿ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ. 2.5 ವರ್ಷ ಅಂತ ಹೇಳುವುದಿಲ್ಲ, 5 ವರ್ಷ, 5 ವರ್ಷಗಳ ಕಾಲದಲ್ಲಿ ಆತ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ. ಸ್ವಂತ ಮನೆಗೆ ಹೋಗಿ ಹೋಗ್ತಾರೆ ಯಾರಿಗೆಲ್ಲ, ಮಕರ ರಾಶಿ ಮಕರ ಲಗ್ನದವರಿಗೆ, ಕುಂಭರಾಶಿ ಕುಂಭ ಲಗ್ನದವರಿಗೆ, ಮನೆಯೆಲ್ಲ ಮನೆಯಾಗುವಂಥ ಯೋಗ ಭಾಗ್ಯವನ್ನು ಆತ ಖಂಡಿತವಾಗಿ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ. ಓಕೆನಾ. ಶನಿಯ ಬಗ್ಗೆನೇ ಒಂದಷ್ಟು ವಿವರಣೆಗಳಿವೆ, ಅದನ್ನು ನಿಮಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ. ಅದರ ಜೊತೆಗೆ ಏನಾಗುತ್ತೆ, ಇವತ್ತು ಹೇಳಲ್ಲ. ಸೊ ಅದರ ಜೊತೆಗೆ ಏನಾಗುತ್ತೆ, ಈ ಶನಿ ಮಕರ ರಾಶಿ ಪ್ರವೇಶ ಮಾಡಿದ ನಂತರ ಯಾವ್ಯಾವ ರಾಶಿಗಳವರಿಗೆ ಯಾವ್ಯಾವ ರೀತಿಯ ಒಂದು ರಿಸಲ್ಟನ್ನು ಆತ ಪ್ರೊಡ್ಯೂಸ್ ಮಾಡಬಲ್ಲ, ಅದರ ಬಗ್ಗೆ ಕೂಡ ಖಂಡಿತ ಸಂಕ್ಷಿಪ್ತವಾಗಿ ಸ್ವೀಟಾಗಿ ಶಾರ್ಟಾಗಿ ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಪರಿಹಾರ ಸಮೇತ ಅದರ ಬಗ್ಗೆ ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಕಾಯ್ತಾ ಇರಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಇವತ್ತು ನಾವೇನು ಮಾಡೋಣ, ಸ್ವಲ್ಪ ಅಶ್ವಿನಿ ನಕ್ಷತ್ರ ಮೇಷರಾಶಿ ಅಲ್ವಾ, ಅಶ್ವಿನಿ ನಕ್ಷತ್ರ ಮೇಷರಾಶಿ ಎಲ್ಲಿ ಕುಂಭರಾಶಿಯವರಿಗೆ, ಕುಂಭರಾಶಿಯವರಿಗೆ 3ನೇ ಮನೆಯಲ್ಲಿ ಮೇಷರಾಶಿ ಬಂದಾಗ ಏನೆಲ್ಲ ಘಟನೆ ಘಟಿಸ್ತವೆ ಅಥವಾ ಅವರು ಯಾವ ರೀತಿ ತನ್ನ ಒಂದು ಪಾರ್ಟ್ನರನ್ನು ಅಟ್ರ್ಯಾಕ್ಟ್ ಮಾಡಬೇಕಾದ್ರೆ ಯಾವ ರೀತಿ ಇರಬೇಕೆಂಬುದನ್ನು ಹೇಳಿಕೊಟ್ಟಿದ್ದೇನೆ. ಸೊ ಅದೇ ರೀತಿ ಇವತ್ತು ಮಕರ ಲಗ್ನಕ್ಕೆ 4ನೇ ಮನೆಯಲ್ಲಿ ಆ ಒಂದು ಮೇಷರಾಶಿ ಬಂದುಬಿಡ್ತದೆ. ನೀವು ಮಕರ ಲಗ್ನ ಅಂತ ಹಾಕಿದಾಗ ಅಲ್ಲಿಂದನೇ ಎಣಿಸಿಕೊಂಡಾಗ ಮಕರ ಲಗ್ನ, ಮಕರ, ಕುಂಭ, ಮೀನ, ಮೇಷ, ಮೇಷರಾಶಿ 4ನೇ ಮನೆ, 4ನೇ ಮನೆಯಿಂದ ಸುಖಸ್ಥಾನಕ್ಕೆ ಬಂದುಬಿಡುತ್ತೆ. ಸುಖಸ್ಥಾನಕ್ಕೆ ಈ ಮೇಷರಾಶಿ ಶಿಫ್ಟ್ ಆದಾಗ ಅಲ್ವಾ, ಅಂದರೆ ನೈಸರ್ಗಿಕ ಜನ್ಮಗುಂಡಲಿಯ 1ನೇ ಮನೆ ಇಲ್ಲಿ 4ನೇ ಮನೆಯಾಗಿ ಬಂದಾಗ, ನೈಸರ್ಗಿಕ ಜನ್ಮಗುಂಡಲಿ 1ನೇ ಮನೆ ಇಲ್ಲಿ 4ನೇ ಮನೆಯಾಗಿ ಬಂದಾಗ ಏನಪ್ಪ ಆಗುತ್ತೆ ಅದರ ಮುಖಾಂತರ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ? ಎಲ್ಲಿಂದ? ನಾನು ಸುರತ್ ಕಲಿಂದ. ಹೇಮ ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗಳ ಬಗ್ಗೆ ಕೇಳಬೇಕಿತ್ತು. ಸರಿ, ಮಗಳ ಹೆಸರು, ಹುಟ್ಟಿದ ದಿನಾಂಕ? ಸುಜೇತ ಅಂತ. 26/4/1992. ಸಮಯ 6:30 ಸಂಜೆ. 6:30 ಸಂಜೆ. ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ಸರಿ, ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ, ಮದುವೆ ಬಗ್ಗೆ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ. ನೋಡ್ತಾ ಇದ್ದೇವೆ, ಸರಿಗಟ್ಟ ಆಗುದಿಲ್ಲ. ಹಾ ಓಕೆ, ಈಗ 28 ರನ್ನಿಂಗ್ ಆಗ್ತಾ ಉಂಟು. ಸರಿಗಟ್ಟ ಆಗುದಿಲ್ಲ ಅಂದ್ರೆ ಹೇಗಮ್ಮ, ಅದರ ವಿವರಣೆ ಕೊಡಿ ಸ್ವಲ್ಪ. ಏನ್ ಸರಿಗಟ್ಟ ಆಗುದಿಲ್ಲ? ಒಳ್ಳೆ ಜಾಬ್ನವರೆಲ್ಲ ಆಗ್ಬೇಕು ಹಾಗೆಲ್ಲ. ಹ್ಮ್, ಅಂದ್ರೆ ಕಮಿಟ್ಮೆಂಟ್ ತುಂಬಾ ಉಂಟು ನಿಮ್ಮಲ್ಲಿ. ಒಳ್ಳೆ ಜಾಬ್ನವನೇ ಆಗ್ಬೇಕು, ಹೈಟ್ ಇಷ್ಟೇ ಇರಬೇಕು, ಅಷ್ಟೇ ತೋರ ಇರಬೇಕು, ಇಂಥ ಫ್ಯಾಮಿಲಿನೇ ಇರಬೇಕು, ಅವನಿಗೆ ತಂದೆ ತಾಯಿ ಇರಬಾರ್ದು, ಈ ರೀತಿ ಎಲ್ಲ ಉಂಟಾ? ಏನುಂಟು ಹೇಳಿ ನಂಗೆ, ಜಸ್ಟ್ ಹೇಳಿ. ಅಂದ್ರೆ ನಿಮ್ಮ ಮಗಳಿಗೆ ಏನು ಆಸೆ ಉಂಟು ಅಥವಾ ಅಲ್ಲಿ ಏನ್ ಆಗ್ತಾ ಉಂಟು, ಸ್ಟೋರಿ ಸ್ವಲ್ಪ ಹೇಳಿ. ಒಂದು 30 ಸೆಕೆಂಡ್ ಕಾಲ ಕೊಡ್ತೇನೆ, ಹೇಳಿಮ್ಮ ಪಟಾಫಟ್ ಅಂತ. ಕಲಿತವಾಗ್ಬೇಕು, ಕಲ್ತವ್ರು ಎಲ್ಲರೂ ಸಿಗ್ತಾರ? ಎಲ್ಲರೂ ಕಲ್ತವ್ರು ಇರೋದು ಈಗ, ಅನ್ಪಾಡಿ ಯಾರು ಇರೋದಿಲ್ಲ. ಓಕೆನಾ? ಅಲ್ಲಿ ನಾನು ಹೇಳೋದು ಅರ್ಥ ಆಗಲಿ. ನಾನು ಹೇಳೋದು, ಈಗ ನೀವೊಂದು ಹುಡುಗನನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ. ಸೊ ಏನು ಘಟನೆ ಘಟಿಸ್ತದಮ್ಮ ಹುಡುಗನನ್ನು ಹುಡುಕುವಂಥ ಮೂಮೆಂಟಲ್ಲಿ, ಏನು ಘಟನೆ ಘಟಿಸಿದೆ ಅಥವಾ ಅವ್ರು ಬರ್ತಾರ ನೋಡಲಿಕ್ಕೆ, ಬರುವುದಿಲ್ವಾ, ಅಲ್ಲೇ ಡಿಸ್ಕನೆಕ್ಟ್ ಆಗುತ್ತಾ ಅಥವಾ ನೀವು ಡ್ರಾಪ್ ಮಾಡ್ತೀರಾ ಬೇಡ ಅಂತ ಕೂಡಲೇ? ಹಾಗೆ ಅಂದರೆ ಇಲ್ಲಿ ಏನಾಯ್ತು ಅಂದರೆ ಮೋಸ ಅಲ್ವಾ, ರೈಟಾ? ಒಬ್ಬ ಫೋಟೋ ತೋರಿಸ್ತಾರೆ, ಮತ್ತೊಬ್ಬ ಬರ್ತಾನೆ ಅಲ್ವಾ ಅಲ್ವಾ. ಇದು ತುಂಬಾ ಜನ ಮಾಡುವಂತ ಒಂದು ಕ್ರಿಯೆ ಇರ್ತದೆ ನಮ್ಮ ಸಮಾಜದಲ್ಲಿ. ಈಗ ಅಂತದ್ದೇ ಇರುತ್ತೆ, ಹುಡುಗಿಯ ಫೋಟೋ, ಒಳ್ಳೆ ಹುಡುಗಿಯ ಫೋಟೋ ಕಳಿಸ್ತಾರೆ, ಆನಂತರ ನೋಡ್ಲಿಕ್ಕೆ ಹೋಗುವಾಗ ಬೇರೆನೇ ಇರ್ತದೆ ಅಂತ ಪರಿಸ್ಥಿತಿ. ನಿಮಗೂ ಕೂಡ ಹಾಗೇನೆ. ಸೊ ಇದು ಪರಿಸ್ಥಿತಿ ಎಲ್ಲಿಂದ ಕ್ರಿಯೇಟ್ ಆಗಿದೆ? ಇದು ರಾಹುವಿನಿಂದ, ಅಂದ್ರೆ ಮೋಸ ಹೋಗ್ತಾ ಇದ್ದಾರೆ ರಾಹುವಿನಿಂದ, ಅಂದ್ರೆ ಮುಂದೆ ಕೂಡ ಮೋಸ ಹೋಗುವಂತ ಸಾಧ್ಯತೆ ಉಂಟು. ಜಾತಕ ಏನಿದೆ ಹೇಳಿಕೊಡ್ತೇನೆ ನಿಮಗೆ. ಜಾತಕದಲ್ಲಿ ಧನಿಷ್ಠ ನಕ್ಷತ್ರ ಕುಂಭರಾಶಿ ಜಾತಕ, ಸರಿನಾ? ಗುರುದಶ ನಡೀತಾ ಉಂಟು. ಗುರು ಏನ್ ಮಾಡಿದ್ದಾನೆ, ವಕ್ರಿಯಾಗಿ ಬಿಟ್ಟಿದ್ದಾನೆ. ಗುರು ವಕ್ರಿಯಾದಾಗ ಏನಾಗುತ್ತೆ, ಟ್ರೆಡಿಷನಲ್ ಲೆವೆಲ್ ಅಲ್ಲಿ ಕೆಲಸ ಆಗುದಿಲ್ಲ ಅಂತ. ಇದು ಟ್ರೆಡಿಷನಲ್ ಲೆವೆಲ್ ಅಂದ್ರೆ ನಮ್ಮ ಒಂದು ನಾರ್ಮಲ್ ಲೆವೆಲ್ ಏನುಂಟು ಅಲ್ಲಿಂದ ಕೆಲಸ ಆಗುದಿಲ್ಲ, ಉಲ್ಟಾ ಹೋಗ್ಬೇಕಂತ ಇಂಡಿಕೇಶನ್ ಉಂಟು. ಉಲ್ಟಾ ಹೋಗ್ಬೇಕಾದಂತ ಅನಿವಾರ್ಯತೆ ಉಂಟು ಅಂತ ಹೇಳ್ತೇನೆ. ಬಟ್ ಇದ್ರಲ್ಲಿ ಏನಪ್ಪ ಮಾಡ್ಬೋದು ನಾನು ಹೇಳೋದಾದ್ರೆ, ನಿಮ್ಗೆ ಯಾವಾಗ ಗುರು ಇಲ್ಲಿ
ದಶ ನಡೀತಂಡು ಗುರು ಸಪೋರ್ಟ್ ಮಾಡಿದ್ದೇನೆ. ನಿಮ್ಮ ಮನೆಯ ಹಿರಿಯರು ಯಾರಿದ್ದಾರೆ ಅವರ ಮುಖಾಂತರ ಹೇಳಬೇಕಮ್ಮ. ಹಿರಿಯರು ಯಾರಾದರೂ ಕೂಡ ಇದ್ರೆ ಅದರಲ್ಲೂ ಕೂಡ ತಂದೆಯ ಒಡ ಹುಟ್ಟಿದವರು, ಓಕೆನಾ? ಗೊತ್ತಾಗುತ್ತಮ್ಮ, ತಂದೆಯ ಒಡ ಹುಟ್ಟಿದವರು ಯಾರಿರ್ತಾರೆ ಅವರ ಮುಖಾಂತರ ನೀವೇನಾದರೂ ಹುಡುಗನನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದರೆ ಡೆಫಿನೆಟ್ ಆಗಿ ಈ ಕೆಲಸ ಇಮ್ಮಿಡಿಯೇಟ್ ಆಗಿ ಆಗುತ್ತೆ. ತುಂಬ ಬೇಗನೆ ಆಗುವಂಥ ಸಾಧ್ಯತೆಗಳು ತೀರ ಜಾಸ್ತಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಏನಾಗುತ್ತೆ, ನಿಮ್ಮ ನೈಋತ್ಯದ ಭಾಗ, ಓಕೆ, ಮನೆಯ ನೈಋತ್ಯದ ಭಾಗ, ಮನೆಯ ನೈಋತ್ಯದ ಭಾಗದಲ್ಲಿ ಏನು ಡಂಪ್ ಮಾಡಿಕೊಂಡಿದ್ದೀರಾ, ಏನು ಶನಿಯ ವಸ್ತುಗಳನ್ನು ಹಾಕಿಟ್ಟಿದ್ದೀರಾ, ಸೊ ಅದನ್ನು ಮೊದಲು ತೆಗಿಲಿಕ್ಕೆ ಪ್ರಯತ್ನ ಮಾಡಿ. ಇದರ ಮುಖಾಂತರ ಕೂಡ ಒಳ್ಳೆ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ, ನಿಮಗೆ ಪರವಾಗಿಲ್ಲ ಅಂತ ಹೇಳ್ತೇನೆ. ಬಟ್ ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಗುರುದೇಶ ನಡಿಬೇಕಾದ್ರೆ ಗುರುವಿನ ರಾಶಿಯಲ್ಲಿ ಒಬ್ಬ ರಾಹು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ನೀವು ಹೇಳಿದ್ದು ಮೋಸ ಹೋಗುವುದು ಅಂತ. ಸೊ ಮೋಸ ಹೋಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಅದಕ್ಕೋಸ್ಕರ ಏನು ಮಾಡಿ, ಮನೆಯ ನೈಋತ್ಯದ ಭಾಗವನ್ನು ಆದಷ್ಟು ಕ್ಲೀನ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ. ಎಲ್ಲಿ ಟಾಯ್ಲೆಟ್ ಬಾತ್ರೂಮ್ ಉಂಟು ಆದಷ್ಟು ಕ್ಲೀನ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಬರುತ್ತೆ. ತಂದೆಯ ಒಡ ಹುಟ್ಟಿದವರು ಯಾರಿದ್ದಾರೆ ಅವರ ಮುಖಾಂತರ ವರನನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿ. ಡೆಫಿನೆಟ್ ಆಗಿ ಇದು ಕೆಲಸ ಅತಿ ಬೇಗನೆ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ಒಳ್ಳೆದಾಗಲಿ ತಾಯಿ, ಓಕೆನಾ? ಓಕೆ, ಒಳ್ಳೆದಾಗಲಿ. ನಿಮಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಓಕೆ, ಸೊ ಈಗ ಮಕರ ಲಗ್ನ ಅಲ್ವಾ, ಮಕರ ಲಗ್ನವನ್ನು ನಾವು ತೆಗೆದುಕೊಂಡಾಗ ಏನಪ್ಪ ಆಗುತ್ತೆ? ಮಕರ ಲಗ್ನವನ್ನು ತೆಗೆದುಕೊಂಡಾಗ ಮಕರ ಲಗ್ನಕ್ಕೆ ನಾಲ್ಕನೇ ಮನೆ, ಓಕೆ, ಮಕರ ಲಗ್ನಕ್ಕೆ ನಾಲ್ಕನೇ ಮನೆ ಮೇಷರಾಶಿ ಬಂದುಬಿಡ್ತಾ ಅಲ್ಲ, ಮೇಷರಾಶಿ. ಮೇಷರಾಶಿ ಅಂದರೆ ಏನು ಗೊತ್ತು ನಿಮಗೆ? ಸಾಧಾರಣ ಮಟ್ಟಿಗೆ ಹೇಳಿಕೊಟ್ಟಿದ್ದೇನೆ. ಮೇಷರಾಶಿ ಅಂದರೆ ಅದು ಸ್ಟಾರ್ಟಪ್ ರಾಶಿ. ಸ್ಟಾರ್ಟಪ್ ಅಂದರೆ ಯಾವುದೇ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಮೇಷರಾಶಿ ಕೆಲಸ ಮಾಡಬೇಕಪ್ಪ. ಡೆಫಿನೆಟ್ ಆಗಿ ಮೇಷರಾಶಿ ಕೆಲಸ ಮಾಡಿಲ್ಲ ಅಂದರೆ ಯಾವುದೇ ಕೆಲಸ ಸ್ಟಾರ್ಟ್ ಆಗೋದಿಲ್ಲ. ನೋಡಿ, ಮೇಷರಾಶಿ ಅಂದರೆ ಅದು ಕುಜನ ಆಧಿಪತ್ಯದ ರಾಶಿ. ಕುಜ ಅದಕ್ಕೆ ಕುಜನ ಒಂದು ಆಧಿಪತ್ಯ ಉಂಟಲ್ಲಿ, ಅಂದರೆ ಕುಜನ ಸ್ವಂತ ಮನೆ ಅದು. ಯಾವುದು? ಮೇಷರಾಶಿ. ಮೇಷರಾಶಿ ಮತ್ತು ವೃಶ್ಚಿಕ ರಾಶಿ ಕುಜನ ಸ್ವಂತ ಮನೆ. ಅದೇ ರೀತಿ ಕುಜ ಅಂದ್ರೆ ಏನು? ಎನರ್ಜಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡೋ ಯಾವುದೇ ಒಂದು ಕೆಲಸವನ್ನು ನೀವು ಆರಂಭ ಮಾಡಬೇಕಾದ್ರೆ ನಿಮ್ಮ ಒಂದು ಮೇಷರಾಶಿ ಏನು ಅದು ಕೆಲಸ ಮಾಡಲೇಬೇಕು. ಕೆಲಸ ಮಾಡಿದ್ರೇ ನೀವು ಯಾವುದೇ ಒಂದು ಕೆಲಸವನ್ನು ನಿಯತ್ತಾಗಿ ಅದನ್ನು ಸ್ಟಾರ್ಟ್ ಮಾಡಬಲ್ಲರಿ ಅಂತ ಇಂಡಿಕೇಷನ್. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ, ಯಾವಾಗ ಮೇಷರಾಶಿ ಕೆಲಸ ಮಾಡಿದೆ ಆ ಮೂಮೆಂಟಲ್ಲಿ ವಿಶೇಷ ರೀತಿಯಲ್ಲಿ ನಾನು ಹೇಳಬೇಕಾದ್ರೆ ಅಚಾನಕ್ಕಾಗಿ ಕೆಲಸ ಆಗುತ್ತೆ. ಅಚಾನಕ್ಕಾಗಿ ಅಂದರೆ ಹಿಂದೆ ಕೂಡ ಗೊತ್ತಿರಲ್ಲ, ಮುಂದೆ ಕೂಡ ಗೊತ್ತಿಲ್ಲ ಏನು ಅಂತ. ಬಟ್ ಅಚಾನಕ್ಕಾಗಿ ಈಗಿಂದಿಗಲೇ ಸಡನ್ನಾಗಿ ಕೆಲಸ ಆರಂಭ ಆಯಿತು. ಅಂದರೆ ಮೇಷರಾಶಿ ಒಂದು ಅಟ್ರಿಬ್ಯೂಟ್ಸ್ ಏನಿರ್ತದೆ ಅಂದರೆ, ಸಡನ್ನಾಗಿ ಕೆಲಸ ಮಾಡೋದಷ್ಟೇ ಅದಕ್ಕೆ ಗೊತ್ತು, ಮುಗಿಸುವುದು ಅದಕ್ಕೆ ಗೊತ್ತಿಲ್ಲ. ಅಂದರೆ ಅದು ಕೆಲಸ ಎಲ್ಲ ಅರ್ಧರ್ಧಾನೆ, ಯಾವುದು ಕೂಡ ಪೂರ್ತಿ ಮಾಡಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ, ಅಂಥ ಪರಿಸ್ಥಿತಿ. ಬಟ್ ಸಡನ್ನಾಗಿ ಸ್ಟಾರ್ಟ್ ಅಂತೂ ಮಾಡಿಯೇ ಮಾಡ್ತದೆ. ಸ್ಟಾರ್ಟಪ್ ಅಂತೂ ಆಗಿ ಆಗ, ಯಾಕಂದರೆ ಕುಜ ಏನಿರ್ತಾನೆ, ಕುಜ ಬಂದು ಸೇನಾಧಿಪತಿ ಅಲ್ವಾ. ಯಾವಾಗ ಯುದ್ಧ ಆಗಬೇಕು ಅಲ್ವಾ, ಕುಜ ಅಂದರೆ ಸೇನಾಧಿಪತಿ. ಯುದ್ಧ ಯಾವಾಗ ಆಗಬೇಕು? ಯುದ್ಧ ಆಗೋದಾದರೆ ಅದರ ಮುಂಚೆ ಕೂಡ ಅದರ ಒಂದು ಪರಿವೇನೇ ಇರುವುದಿಲ್ಲ, ನಂತರ ಕೂಡ ಇರುವುದಿಲ್ಲ. ಬಟ್ ಸಡನ್ನಾಗಿ ಈಗಲೇ ಈಗಂದರೆ ಶತ್ರು ದಾಳಿ ಮಾಡಿಬಿಟ್ರು, ಯುದ್ಧ ಮಾಡಬೇಕು, ಸೇನಾಧಿಪತಿ ಆರ್ಡರ್ ಕೊಟ್ಬಿಡ್ತಾನೆ, ಯುದ್ಧ ಆಗುತ್ತೆ. ಇನ್ನು ಗೆಲ್ತಾರೆ ಗೆಲ್ಲುವುದಿಲ್ಲೋ ನಂತರದ ಮಾತು, ಬಟ್ ಸ್ಟಾರ್ಟಪ್ ಅಂತೂ ಆಗುತ್ತೆ. ಅದೇ ರೀತಿ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೂ ಸ್ಟಾರ್ಟ್ ಆಗಬೇಕಾದ್ರೆ ಮೇಷರಾಶಿ ಕೆಲಸ ಮಾಡಬೇಕು. ಮೇಷರಾಶಿ ಎಲ್ಲಿಗೆ ಶಿಫ್ಟ್ ಆಗಿಬಿಟ್ಟಿದೆ ಅಥವಾ ಯಾವ ಭಾವಕ್ಕೆ ಶಿಫ್ಟ್ ಆಗಿಬಿಟ್ಟಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಫಲಗಳು ಬರಬೇಕು, ಅದು ಅಚಾನಕ್ ಆಗುತ್ತೆ. ಅಂದರೆ ಇಮ್ಮಿಡಿಯೇಟ್ ಆಗುತ್ತೆ, ಕೂಡಲೇ ಆಗುತ್ತೆ, ನಾವು ಎಣಿಸದೇ ಆಗುತ್ತೆ, ಆ ರೀತಿಯಾದ ಒಂದು ಎನರ್ಜಿಯಲ್ಲಿ ಕ್ರಿಯೇಟ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಈಗ ಮಕರ ಲಗ್ನದವರಿಗೆ, ಮಕರ ಲಗ್ನದವರಿಗೆ ಇಲ್ಲಿ ಮೇಷರಾಶಿ ನಾಲ್ಕನೇ ಮನೆಯಲ್ಲಿ ಉಂಟು. ನಾಲ್ಕನೇ ಮನೆ ಅಂದರೆ ಸುಖಸ್ಥಾನ, ತಾಯಿಗೆ ಸಂಬಂಧಪಟ್ಟಂಥ ಸ್ಥಾನ, ಸುಖಸ್ಥಾನ. ನಿಮ್ಮ ವಾಹನಕ್ಕೆ ಸಂಬಂಧಪಟ್ಟಂತೆ, ಜಾಗಕ್ಕೆ ಸಂಬಂಧಪಟ್ಟಂತೆ, ನಮ್ಮ ಮನೆಗೆ ಸಂಬಂಧಪಟ್ಟಂತೆ, ಲಕ್ಸುರಿಗೆ ಸಂಬಂಧಪಟ್ಟಂತೆ, ಕಂಫರ್ಟೆಬಿಲಿಟಿಗೆ ಸಂಬಂಧಪಟ್ಟಂಥ ಜಾಗ ಯಾವುದು? ನಾಲ್ಕನೇ ಮನೆ. ಈ ನಾಲ್ಕನೇ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಈಗ ಮಕರ ಲಗ್ನವ್ರು ಮನೆ ಮಾಡಬೇಕಾದ್ರೆ ಅಚಾನಕ್ ಆಗಿ ಮನೆ ಆಗುತ್ತೆ. ಅಚಾನಕ್ ಅಂದರೆ ಯೋಚನೆ ಮಾಡ್ದಾ ಮಾಡ್ದಾ ಮನೆ ಆಗಲ್ಲ, ನನಗೆ ಮನೆ ಆಗಬೇಕು, ನನಗೆ ಮನೆ ಆಗಬೇಕು. ನೋ ಚಾನ್ಸ್ ಇಲ್ಲ ನಿಮಗೆ ಮನೆ ಆಗಲಿಕ್ಕೆ, ಆಗುವುದೇ ಇಲ್ಲ ನಿಮ್ಮ ಹತ್ರ. ಅದೇ ಯೋಚನೆ ಮಾಡದೇ ಇರುವಾಗ, ಯೋಚನೆಯೇ ಇರುವುದಿಲ್ಲ ಮನೆ ಮಾಡಬೇಕಂತ, ಬಟ್ ಯಾರೋ ಬಂದು ಹೇಳಿರ್ತಾರೆ ಟಂಗ್ ಡನ್ ಅಂತ, ಸಡನ್ನಾಗಿ ಡನ್ ಆಗಿರ್ತದೆ, ಮನೆ ಮಾಡಿರ್ತೀರ ಹೋಗಿರ್ತೀರ ನೀವು, ಅಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ತದೆ. ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ. ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ರೆ? ಮೆಲ್ಲಿಂದ ದೀಪಿಕಾ, ಮಂಗಳೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೋಬೇಕಮ್ಮ? ನನ್ನ ಬಗ್ಗೆನೆ. ನಿಮ್ಮ ಹುಟ್ಟಿದ ದಿನಾಂಕ? 22/5/1986. ಸಮಯ 22? ಹಾ, ಸಮಯ ಸಮಯ ಹೇಳಿ. 1986. ಓಕೆ, ಸಮಯ ಹೇಳಿಮ್ಮ. 7:50 AM. ಅಮ್ಮ ಹೌದು. ಹುಟ್ಟಿದಲ್ಲಿಮ್ಮ? ಮಂಗಳೂರು. ಮ್ಯಾಂಗ್ಳೂರಲ್ಲಿ. ಓಕೆ. ಜಾತಕ ಬಂದು ಸ್ವಾತಿ ನಕ್ಷತ್ರ ತುಲಾರಾಶಿನ ತಾಯಿ. ಸ್ವಾತಿ ನಕ್ಷತ್ರ ತುಲಾರಾಶಿ ಜಾತಕ. ಪ್ರಶ್ನೆ ಮಾಡಿಮ್ಮ. ಇದು ಯಾವ ಪ್ರಪೋಸಲ್ ಸೆಟ್ ಆಗುದಿಲ್ಲ ಗುರುಜಿ. ಸರಿ, ನನಗೆ ಒಂದು ವಿಷಯ ಹೇಳಿ. ಈ ಪ್ರಪೋಸಲ್ ಬರುವಂಥ ಸಮಯದಲ್ಲಿ ಅಥವಾ ನೀವು ನೋಡಲಿಕ್ಕೆ ಹೋಗ್ತೀರಾ ಅಥವಾ ಅದು ಪ್ರಪೋಸಲ್ ಬರುತ್ತೆ, ನೋಡ್ತೀರಾ ಪ್ರಪೋಸಲ್ ಬರುತ್ತೆ, ಏನಾದರೂ ಒಂದು ಮಾಡ್ತೀರಾ, ಒಂದು ಕ್ರಿಯೇಟಿವಿಟಿ ಇರ್ತದೆ, ಸೊ ಏನಾಗುತ್ತೆ ಅಂತ ಹೇಳಿಮ್ಮ ನನಗೆ.
ಅಂದ್ರೆ ಅಲ್ಲ, ನಮಗೆ ಯಾವ್ದಾದ್ರು ಪ್ರಪೋಸಲ್ ಮನೆಗೆ ಬಂದ್ರು, ಅಲ್ಲಿ ಎಲ್ಲಿ ನೋಡಿದ್ರು ಆ ಒಂದು ಜಾತಕ ಮ್ಯಾಚ್ ಆಗುದಿಲ್ಲ, ಏನಾದ್ರು ಒಂದು ಪ್ರಾಬ್ಲಮ್, ಏನಾದ್ರು ಒಂದು ಸಮಸ್ಯೆ ಬರ್ತದೆ. ಈ ರೀತಿಯಾಗಿ ಹೇಳ್ತಾರೆ, ಯಾವುದೇ ಪ್ರಪೋಸಲ್ ಬಂದ್ರು ಕೂಡ ಅದು ಜಾತಕ ಮ್ಯಾಚ್ ಆಗಲ್ಲ ಅಥವಾ ಅವ್ರು ಬರುದಿಲ್ಲ ಏನಾದ್ರು ಒಂದು ಅಲ್ವಾ, ಅಥವಾ ನಿಮ್ಗೆ ಒಪ್ಪಿಗೆ ಆಗಲ್ಲ. ಹಾ, ಓಕೆ. ಸೊ ಇಂತ ಒಂದು ಪರಿಸ್ಥಿತಿ ನೋಡಿ, ಜಾತಕ ಏನ್ ಹೇಳ್ತಾ ಅದ್ರ ಬಗ್ಗೆ ಹೇಳಿಕೊಡ್ತೀನಿ ನೋಡಿ. ಏನಾಗುತ್ತೆ, ಸ್ವಾತಿ ನಕ್ಷತ್ರದ ತುಲಾರಾಶಿ ಜಾತಕ. ಜಾತಕದಲ್ಲಿ ವಿಶೇಷ ರೀತಿ ಶನಿ ದಶೆ ನಡೀತೊಂಡು, ಏನು ಶನಿ ದಶೆ ನಡೀತೊಂಡು, ಶನಿಯಲ್ಲಿದ್ದಾನೆ, ಕುಜನಿಗೆ ಪಕ್ಕದಲ್ಲೇ ಶನಿ ಇದ್ದಾನೆ. ಕುಜ ಅಂದ್ರೆ ಯಾರು, ಕುಜ ಅಂದ್ರೆ ನಮ್ಮ ನಿಮ್ಗೆ ಪತಿಯ ಕಾರಕ. ಪತಿಯ ಕಾರಕ ಕುಜ ಏನ್ ಮಾಡ್ತಾನೆ, ಶನಿ ಹತ್ತಿರ ಬಂದು ಸೇರ್ಕೊಂಡ್ಬಿಡಿದೆ. ಇದರಲ್ಲಿ ಒಂದು ಇಂಡಿಕೇಶನ್ ಏನುಂಟಂದ್ರೆ ಮದುವೆ ಡಿಲೇ ಆಗುತ್ತೆ ಅಂತ, ಮದುವೆ ಲೇಟ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟು. ಓಕೆನಾ, ಅದಕ್ಕೆ ಮದುವೆ ಡಿಲೇ ಆಗ್ತಾ ಉಂಟು. 34 ವಯಸ್ಸು ರನ್ನಿಂಗ್ ಆಗ್ತಾ ಉಂಟು, ಅದಕ್ಕೆ ನಿಮಗೆ ಮದುವೆಗೆ ಇಷ್ಟವರೆಗೆ ಕೂಡ ಅಲ್ಲಿ ಒಂಥರ ಸ್ಟ್ರಕ್ ಆಗಿಬಿಟ್ಟಿದ್ದೀರಾ ನೀವು. ಓಕೆನಾ, ಅಂತ ಒಂದು ಪರಿಸ್ಥಿತಿ. ಈಗ ಎಲ್ಲಿಂದ ಡಿಸ್ಟರ್ಬೆನ್ಸ್ ಬರ್ತಾ ಉಂಟು ಅದನ್ನು ಹೇಳಿಕೊಡ್ತೀನಿ ನಿಮ್ಗೆ. ಎಲ್ಲಿಂದ ಡಿಸ್ಟರ್ಬೆನ್ಸ್ ಬರ್ತಾ ನೋಡಿ, ಈ ಜಾತಕದಲ್ಲಿ ಶನಿ ಏನು ಮಾಡ್ತಾನೆ, ವಕ್ರಿಯಾಗಿ 6ನೇ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಶನಿ ವಕ್ರಿಯಾಗಿದ್ದಾನೆ. ಶನಿ ವಕ್ರಿ ಆದಾಗ ವಿಶೇಷ ರೀತಿಯಲ್ಲಿ ಆತನ ಫಲಗಳಲ್ಲಿ ಏನಾಗುತ್ತೆ, ವ್ಯತ್ಯಯ ಉಂಟಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸರಿ, ಕೇಳಿಸ್ಕೊಳ್ಳಿಮ್ಮ ನಾನು ಏನು ಹೇಳ್ತಾ ಇದ್ದೀನಿ. ಓಕೆನಾ, ಓಕೆ, ಏನಾಗುತ್ತೆ ಇದರಲ್ಲಿ, ಒಂದನೇದಾಗಿ ಫಸ್ಟ್ ಆಫ್ ಆಲ್ ನಿಮ್ಮ ತಾಯಿಯ ಒಡ ಹುಟ್ಟಿದವರು ನಿಮ್ಮ ಮದುವೆಗೆ ಅಡಚಣೆಯನ್ನು ಉಂಟು ಮಾಡ್ತಾರೆ, ನಿಮಗೆ ಗೊತ್ತೇ ಇಲ್ಲದಂತೆ. ನಿಮಗೆ ಗೊತ್ತಮ್ಮ ಅದು? ಆಗಿದೆಲ್ಲ 100%. ಅದು ನೀವೇನ್ ಬೇಕಾದ್ರೂ ಹೇಳಿ, ನಿಮ್ಮ ತಾಯಿಯ ಒಡ ಹುಟ್ಟಿದವರೇ ನಿಮ್ಮ ಮದುವೆಗೆ ಅಲ್ಲಿ ಅಡಚಣೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಶನಿ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿದ್ದಾನೆ, ಬೇಡವಾದ ಮಾತುಗಳನ್ನು ಹೇಳ್ತಾರೆ, ತುಂಬಾ ನೀಚವಾದ ಮಾತುಗಳನ್ನು ನಿಮ್ಮ ಬಗ್ಗೆ ಯಾರು ಬರ್ತಾರೋ ಅವ್ರಿಗೆ ಹೇಳಿಕೊಡ್ತಾ ಇರ್ತಾರೆ. ಅದಕ್ಕೋಸ್ಕರ ಒಂದು ಮದುವೆ ಆಗುವುದಿಲ್ಲ, ಡಿಸ್ಟರ್ಬೆನ್ಸ್ ಬರ್ತಾ ಉಂಟು. ಇದು ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನಾಗುತ್ತೆ ಅಂದ್ರೆ, ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರೆ, ಆ ಕೆಲಸಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಯಾವ ಪರಿಕರಗಳಿವೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಉಂಟು. ಅದಕ್ಕೆ ಸಂಬಂಧಪಟ್ಟಂತೆ ಈ ಮದುವೆಗೆ ಸಂಬಂಧಪಟ್ಟಂತೆ ಅದು ಡಿಸ್ಟರ್ಬೆನ್ಸ್ ಅನ್ನು ಉಂಟು ಮಾಡಿದೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಈ ಜಾತಕದಲ್ಲಿ ಶನಿ ಅಲ್ಲಿ ಒಂದು ಪ್ರಭಾವವನ್ನು ತೋರಿಸ್ತಾ ಇದ್ದಾನೆ. ಈಗ ನಿಮ್ಮ ತಂದೆಯ ಬಿಸ್ನೆಸ್ ಅಥವಾ ನಿಮ್ಮ ತಂದೆಯ ಕೆಲಸ ಶನಿಗೆ ಸಂಬಂಧಪಟ್ಟದ್ದು ಇರುತ್ತೆ. ಶನಿಗೆ ಸಂಬಂಧ ಮೆಕ್ಯಾನಿಕಲ್ ಇರ್ಬೋದು, ಟೆಕ್ನಿಕಲ್ ಲೆವೆಲ್ ಇರ್ಬೋದು, ಯಾವುದಾದ್ರು ಕೂಡ. ಯಾವುದುಂಟಮ್ಮ ಇದು? ಟೆಂಪೋ. ಓನ್ ಟೆಂಪೋ ರಿಪೇರಿ ಮಾಡ್ತಾರ ಅದನ್ನ? ಡ್ರೈವರ್. ಡ್ರೈವರ್ ಅಂದ್ರೆ ರಿಪೇರಿ ಅಂತ ಇದ್ದೇ ಇರ್ತದೆ ಅಲ್ವಾ? ಸೊ ನಾನು ಅಲ್ವಮ್ಮ. ಹೌದು. ಓಕೆ, ಈಗ ಅವ್ರು ಡ್ರೈವಿಂಗ್ ಮಾಡ್ತಾ ಇದ್ದಾನೆ. ಡ್ರೈವಿಂಗ್ ಮಾಡ್ಬೇಕಾದ್ರೆ ಆ ಗಾಡಿಯನ್ನ, ಯಾವ ಗಾಡಿ ಡ್ರೈವಿಂಗ್ ಮಾಡ್ತಾರೆ ಆ ಗಾಡಿಯನ್ನ ಅವರು ಹೊರಗಡೆ ನಿಲ್ಲಿಸ್ತಾರಮ್ಮ, ಮನೆಗೆ ತಂದು ನಿಲ್ಲಿಸ್ತಾರ? ಅಂಗಳದಲ್ಲಿ, ಉತ್ತರ ಭಾಗದಲ್ಲಿ. ರೈಟಾ? ಪೂರ್ವಕ್ಕೆ ಮುಖ ಮಾಡಿ ನಿಲ್ಲಿಸ್ತಾರೆ. ಉತ್ತರದ ಭಾಗದಲ್ಲಿ ಪೂರ್ವಕ್ಕೆ ಮುಖ ಮಾಡಿ. ಓಕೆನಾ? ಅಲ್ಲ, ಪೂರ್ವಕ್ಕೆ ಮುಖ ಮಾಡಿ ನಿಲ್ಲಿಸ್ತಾರೆ. ನಿಲ್ಲಿಸುವುದು ಉತ್ತರದ ಭಾಗದಲ್ಲಲ್ಲಮ್ಮ. ರೈಟಾ? ಉತ್ತರದ ಭಾಗದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ನಿಲ್ಲಿಸ್ತಾರೆ. ರೈಟ್ ತಾನೆ? ಈಗ ಏನಾಗುದು, ಇದು ಡಿಸ್ಟರ್ಬೆನ್ಸ್ ಅಮ್ಮ. ಓಕೆನಾ, ಇದು ಮತ್ತೊಂದು ಡಿಸ್ಟರ್ಬೆನ್ಸ್. ಯಾಕಂದ್ರೆ ಆ ಗಾಡಿ ಎಲ್ಲಿ ನಿಂತಿದೆ, ಅಪರ್ಚುನಿಟೀಸ್ ಅನ್ನ ಬರ್ಲಿಕ್ಕೆ ಬಿಡ್ತಾ ಇಲ್ಲ. ಅಪರ್ಚುನಿಟೀಸ್ ಅಂದ್ರೆ ಏನು ಅಂದ್ರೆ, ಅವಕಾಶಗಳನ್ನ ಕೊಡ್ತಾ ಇಲ್ಲ. ಅವಕಾಶಗಳು ಎಲ್ಲಿವರೆಗೆ ಕೊಡುದಿಲ್ಲ ಅಂದ್ರೆ, ಆ ಮನೆಯಲ್ಲಿ ಯಾರೇ ಇದ್ರು ಕೂಡ ಕೆಲಸಕ್ಕೆ ಸಂಬಂಧಪಟ್ಟ ತೊಂದರೆ ಇರ್ತದೆ, ಕೆಲಸನೇ ಬರ್ಲಿಕ್ಕೆ ಬಿಡುವುದಿಲ್ಲ, ಬಿಸ್ನೆಸ್ ಆಗ್ಲಿಕ್ಕೆ ಬಿಡುವುದಿಲ್ಲ. ಅದ್ರ ಜೊತೆಗೆ ಅದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿರ್ತದೆ. ಯಾವುದು? ನಿಮ್ಮ ಗಾಡಿ. ಅರ್ಥ ಆಯ್ತಮ್ಮ? ಓಕೆ, ಇದು ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಹೇಳಿಕೊಡ್ತೇನೆ ನಿಮಗೆ. ಮೂರನೇ ಪಾಯಿಂಟ್ ಏನಾಗುತ್ತೆ, ಎಲ್ಲಿ ಅವ್ರ ಗಾಡಿ ಅಂತ ಇರ್ತದೆ ಅಥವಾ ಅವ್ರು ಡ್ರೈವಿಂಗ್ ಅಂತ ಮಾಡ್ತಾರೆ ಅಥವಾ ಅದರಲ್ಲಿ ಅವರು ಪ್ಯಾಸೆಂಜರ್ನ ಸುತ್ತಾಕಿಸ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಟೂಲ್ಸ್ ಇರ್ತದೆ ನೋಡಿ. ಆ ಟೂಲ್ಸ್ ನಿಮ್ಮ ಮನೆಯೊಳಗಿದೆ? ಎಲ್ಲಿಟ್ಟಿದ್ದೀರಮ್ಮ? ಕೆಲವು ಮನೆ ಒಳಗಡೆ, ಮತ್ತೆ ಕೆಲವು. ಆ ಟೂಲ್ಸ್ ಎಲ್ಲೇ ಇದ್ರು ಕೂಡ ಮನೆಯಿಂದ ರಿಮೂವ್ ಮಾಡ್ಬೇಕು ತಾಯಿ. ಅರ್ಥ ಆಯ್ತಾ? ಒಂದನೇದಾಗಿ ನೋಡಿ, ಒಂದನೇ ಪಾಯಿಂಟ್ ಏನ್ ಹೇಳಿದೆ ನಾನು, ನಿಮ್ಮ ತಾಯಿಯ ಒಡ ಹುಟ್ಟಿದವರು. ಎರಡನೇದಾಗಿ ನಿಮ್ಮ ತಂದೆಯ ಬಿಸ್ನೆಸ್ ಏನುಂಟು, ಅದಕ್ಕೆ ಸಂಬಂಧಪಟ್ಟಂತ ಗಾಡಿ ಏನುಂಟು, ಅದು ಡಿಸ್ಟರ್ಬೆನ್ಸ್. ಮೂರನೇದಾಗಿ ಟೂಲ್ಸ್ ಡಿಸ್ಟರ್ಬೆನ್ಸ್ ಕೊಡ್ತಾವೆ. ಈಗ ಏನ್ ಮಾಡ್ಬೇಕು ನೀವು, ಗಾಡಿಯನ್ನ ಮನೆಯಿಂದ ದೂರ ನಿಲ್ಲಿಸಬೇಕು. ಮದುವೆ ಆಗುವವರೆಗೆ ಗಾಡಿಯನ್ನ ಮನೆಗೆ ತರುವ ಹಾಗಿಲ್ಲ, ಎಲ್ಲಿ ಬೇಕಾದ್ರೂ ನಿಲ್ಲಿಸಿ ದೂರ ನಿಲ್ಲಿಸಮ್ಮ. ಎರಡನೇದಾಗಿ ಆ ಟೂಲ್ಸ್ ಏನುಂಟಮ್ಮ, ಅದನ್ನೆಲ್ಲವನ್ನು ಕೂಡ ತೆಗೆದು ನೀವೇನು ಮಾಡಬೇಕು, ಅದನ್ನ ಒಂದು ದೂರ ಇಟ್ಟುಕೊಳ್ಬೇಕು ಅಥವಾ ಬೇರೆ ಯಾವುದೇ ಒಂದು ನಿಮ್ಮ ಸಂಬಂಧಿಕರ ಮನೆಯಲ್ಲಿ ಬೇಕಾದ್ರೆ ಅದನ್ನ ಇರಿಸಿಕೊಳ್ಳಿಮ್ಮ, ಪರವಾಗಿಲ್ಲ ನಿಮ್ಮ ಮದುವೆ ಆಗುವವರೆಗೆ. ಸೊ ನಾನು ಮಕರ ಲಗ್ನದ ಬಗ್ಗೆ ಮಾತಾಡಿದೆ ಅಲ್ವಾ. ಮಕರ ಲಗ್ನಕ್ಕೆ ಮೇಷರಾಶಿ ಬಂದು ಎಲ್ಲಿ ಬರ್ತದೆ, ಮಕರ ಲಗ್ನಕ್ಕೆ ಮೇಷರಾಶಿ ಬಂದು 4ನೇ ಮನೆ ಅಲ್ವಾ. 4ನೇ ಮನೆ ಸುಖಸ್ಥಾನದಲ್ಲಿ ಮೇಷರಾಶಿ ಇರ್ತದೆ. ಮೇಷರಾಶಿ ಅಂದರೆ ಒಂದು ಸ್ಟಾರ್ಟಪ್ ಮಾಡುವ ರಾಶಿ. ಸ್ಟಾರ್ಟಪ್ ಅಲ್ಲೂ ಯಾವುದೇ ಒಂದು ವಿಚಾರದಲ್ಲಿ ನಾವು ಆ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಮೇಷರಾಶಿ ವಿಶೇಷ ರೀತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಮೇಷರಾಶಿ ಏನು ಮಾಡಬೇಕು, ವಿಶೇಷ ಕೆಲಸ ಮಾಡಿ, ಆಗ ಯಾವುದೇ ಒಂದು ಕೆಲಸವನ್ನು ನಾವು ಸ್ಟಾರ್ಟ್ ಮಾಡಲಿಕ್ಕೆ ಸಾಧ್ಯ ಉಂಟು. ಮೇಷರಾಶಿಯಲ್ಲಿ ಡಿಸ್ಟರ್ಬೆನ್ಸ್ ಇದ್ದರೆ ಯಾವುದೇ ಕೆಲಸವನ್ನು ಸ್ಟಾರ್ಟ್ ಮಾಡೋದು ಕೂಡ ಖಂಡಿತ ಕಷ್ಟ ಆಗುತ್ತೆ ಅಥವಾ ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ, ತೊಂದರೆಗಳು ಕ್ರಿಯೇಟ್ ಆಗಿಯೇ ಆಗ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ.
ಈ ಮೇಷರಾಶಿಯ ಅಧಿಪತಿ ಬಂದು ಕುಜ. ಕುಜ ಏನು ಮಾಡ್ತಾನೆ, ಆತನಿಗೆ ಮೊದಲು ಕೂಡ ಗೊತ್ತಿರಲ್ಲ, ನಂತರ ಕೂಡ ಗೊತ್ತಿರಲ್ಲ, ಸಡನ್ ಆಗಿ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿಬಿಡುವುದು, ಸಡನ್ ಆಗಿ ಆಗುವಂಥದ್ದು ಯಾವುದೇ ಒಂದು ಕೆಲಸ ಸಡನ್ ಆಗಿ ಆಗುವಂಥ. ಯಾಕಂದರೆ ಕುಜ ಅಂದರೆ ಸೇನಾಧಿಪತಿ, ಸೇನಾಧಿಪತಿಗೆ ಮೊದಲು ಕೂಡ ಗೊತ್ತಿರಲ್ಲ ನಂತರ ಕೂಡ ಗೊತ್ತಿರಲ್ಲ ಯುದ್ಧ ಆಗುತ್ತೆ ಅಂತ ಅಲ್ವಾ. ಯಾವಾಗ ಶತ್ರು ದಾಳಿ ಮಾಡ್ತಾರೆ ಆಗ ಯುದ್ಧಕ್ಕೆ ರೆಡಿಯಾಗಿರ್ತಾರೆ, ಯುದ್ಧ ಮಾಡಿಯೇ ಮಾಡ್ತಾರೆ, ಅದಕ್ಕೆ ಪೂರ್ವಗಣನೆ ಅವರಿಗೆ ಬೇಕಾಗಿಲ್ಲ. ಅದೇ ರೀತಿ ಮೇಷರಾಶಿಯಲ್ಲಿ ಬಂದಿರ್ತದೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರಗಳಿದ್ರೂ ಕೂಡ ಅಚಾನಕ ಆಗುತ್ತೆ ಅಂತ ಇಂಡಿಕೇಶನ್, ಅಚಾನಕ ಆಗುತ್ತೆ ಅಥವಾ ನಾವು ಎಣಿಸದಂಥ ರೀತಿಯಲ್ಲಿ ಆಗುತ್ತೆ, ಕೂಡಲೇ ಕೂಡಲೇ ಆಗುತ್ತೆ ಅಲ್ವಾ, ಡೆಫಿನೆಟ್ ಆಗಿ ಹಾಗೆ ಅದೇ ರೀತಿ ರಿಸಲ್ಟನ್ನು ಅದು ಪ್ರೊಡ್ಯೂಸ್ ಮಾಡಿಯೇ ಮಾಡ್ತದೆ. ಅದೇ ರೀತಿ ಮಕರ ಲಗ್ನದವರಿಗೆ ನಾಲ್ಕನೇ ಮನೆಯಲ್ಲಿ ಮೇಷರಾಶಿ ಬಂದಿದೆ, ಅದು ಏನಪ್ಪ ಮಾಡಿದೆ ಖಂಡಿತ ಹೇಳಿಕೊಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ ಹಲೋ ಹಲೋ, ನಮಸ್ತೆ ಗುರುಜಿ. ನಿಮ್ಮ ಹೆಸರು ಹೇಳಿ ನನಗೆ, ಅದು ಎಲ್ಲ ರಿಪೀಟ್ ಮಾಡಿ ಹೇಳಿ, ಯಾಕಂದ್ರೆ ವಾಯ್ಸ್ ಇರಲಿಲ್ಲ ಅದರಿಂದಾಗಿ ಯಾರು ಕೇಳಿಸ್ಕೊಂಡಿಲ್ಲ. ಮತ್ತೆ ಮತ್ತೆ ರಿಪೀಟ್ ಮಾಡಿ, ನಿಮ್ಮ ಹೆಸರು ಹೇಳಿ ತಾಯಿ. ದೀಪಿಕಾ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 22/5/1986. ಓಕೆ, ಸಮಯ 7:50 AM. ಓಕೆ, 7:50 AM. ನಿಮ್ಮ ಜಾತಕ ಬಂದು ಸ್ವಾತಿ ನಕ್ಷತ್ರ ತುಲಾ ರಾಶಿ. ಹೌದು. ಓಕೆ, ಪ್ರಶ್ನೆ ಮಾಡಿ. ಯಾವುದು ಪ್ರಪೋಸಲ್ ಸೆಟ್ ಆಗ್ತಿಲ್ಲ ಗುರುಜಿ. ಸರಿ, ಏನಾಗುತ್ತೆ ಮಾತ್ರ ಹೇಳಿ, ಸ್ವಲ್ಪ ಸ್ಟೋರಿ ಹೇಳಿ ಅದರ ಬಗ್ಗೆ. ಅಂದ್ರೆ ಪ್ರೊಫೆಸರ್ ಬಂದ್ರು, ಒಂದು ಜಾತಕ ಇದು ಆಗುದಿಲ್ಲ, ಕುಡಿ ಬರುದಿಲ್ಲ, ಇಲ್ಲದ ಅವರಿಗೆ ಏನಾದ್ರು ಪ್ರಾಬ್ಲಮ್. ಹಾ, ಅಂದ್ರೆ ಅವಕಾಶಗಳು ಅಂದ್ರೆ ನಿಮ್ಗೆ ಪ್ರಪೋಸಲ್ ತುಂಬಾ ಬರುತ್ತ ಅದನ್ನ ಹೇಳಿ. ಹಲೋ, ಪ್ರಪೋಸಲ್ ತುಂಬಾ ಬರುತ್ತಮ್ಮ ನಿಮ್ಗೆ? ತುಂಬಾ ಬರ್ತಾ ಇಲ್ಲ, ಕಮ್ಮಿನೇ ಬಂದ್ರೆ ನಮಗೆ ಒಂದು ಜಾತಕ ಕುಡಿ ಬರುದಿಲ್ಲ, ಇಲ್ಲದ್ರೆ ಅವರಿಗೆ ಏನಾದ್ರು ಜಾತಕ ಕುಡಿ ಬರುದಿಲ್ಲ. ಸರಿ, ಓಕೆ, ಈ ರೀತಿ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು ನಿಮಗೆ, ಅಂದರೆ ಜಾತಕ ಕೂಡಿ ಬರ್ತಾ ಇಲ್ಲ ಮತ್ತು ಪ್ರಪೋಸಲ್ ಕೂಡ ಎಷ್ಟು ಬೇಕೋ ಅಷ್ಟು ಬರ್ತಾ ಇಲ್ಲ, ಅಲ್ಲ ಅಪರ್ಚುನಿಟೀಸ್ ಬರ್ತಾ ಇಲ್ಲ ಅಂತ ಇಂಡಿಕೇಶನ್. ಅಮ್ಮ ನೋಡಿ, ಮ ನಿಮಗೆ ಹೇಳಿಕೊಡ್ತೀನಿ ಜಾತಕ ಏನು ಹೇಳುತ್ತೆ ಅಂತ ನೋಡಿ. ತುಲಾರಾಶಿ ಇದು ಸ್ವಾತಿ ನಕ್ಷತ್ರ ತುಲಾರಾಶಿಯ ಜಾತಕ. ಈ ಜಾತಕ ಮಿಥುನ ಲಗ್ನ ಜಾತಕ. ಲಗ್ನದಲ್ಲಿ ಏನಾಗುತ್ತೆ ನಿಮಗೆ, ಶನಿ ದಶೆ ನಡೀತಾ ಉಂಟು. ಓಕೆನಾ, ಈಗ ಏನು ಮಾಡ್ತಾನೆ, ಶನಿಯ ದಶೆ ನಡೀತಾ ಉಂಟು. ಈಗ ಶನಿ ದಶೆ ನಡಿಬೇಕಾದ್ರೆ ಏನಾಗುತ್ತೆ, ಗೋಚರದಲ್ಲಿ ಶನಿ ಏನು ಮಾಡ್ತಾನೆ, ಪತಿಕಾರಕ ಕುಜನ ಜೊತೆ ಗೋಚರದಲ್ಲಿ ಶನಿ ಇದ್ದಾನೆ. ಇದರಲ್ಲಿ ಕುಜ ಬಂದು ಧನುರಾಶಿಯಲ್ಲಿದ್ದಾನೆ, ಪತಿಕಾರಕ ಕುಜನ ಜೊತೆಗೆ ಶನಿ ಇರೋದರಿಂದ ಒಂದು ಲೆಕ್ಕಕ್ಕೆ ಡಿಲೇ ಮಾಡ್ತಾ ಇದ್ದಾನೆ ಅಂತ ಇಂಡಿಕೇಶನ್ ಅದು. ಆನಂತರ ಏನಾಗುತ್ತೆ, ಎಲ್ಲಿ ದಶಾನಾಥ ಇದ್ದಾನೆ ಶನಿ, ವಕ್ರಿಯಾಗಿದ್ದಾನೆ, ಆತನ ಹತ್ತಿರನೇ ಕುಜ ಇದ್ದಾನೆ. ಅದಕ್ಕೋಸ್ಕರ ಏನಾಗುತ್ತೆ, ಪತಿಕಾರಕ ಕುಜ ಶನಿಯ ಒಂದು ಜೊತೆಗೇನೆ ಬಂದಿರೋದರಿಂದ ಡಿಲೇ ಮ್ಯಾರೇಜ್ ಅಂತ ಇಂಡಿಕೇಶನ್ ಮೊದಲೇ ಇದೆ. ಅದಕ್ಕೋಸ್ಕರ ಡಿಲೇ ಆಗ್ತಾ ಉಂಟು ನಿಮಗೆ. 35 ಬರುವಾಗ ನಿಮಗೆ 35 ಎಂಡ್ ಆಗೋದ್ರೊಳಗೆ ಮ್ಯಾರೇಜ್ ಅಂತೂ ಆಗಿ ಆಗುತ್ತೆ. ಬಟ್ ಡಿಸ್ಟರ್ಬೆನ್ಸ್ ಹೇಗೆ ಬರ್ತೊಂಡು ಅದರ ಬಗ್ಗೆ ಹೇಳಿಕೊಡ್ತೇನೆ ನೋಡಿ. ಇಲ್ಲಿ ಏನಾಗುತ್ತೆ, ಶನಿ ಬಂದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಜಾತಕದ ಲಗ್ನದಿಂದ 6ನೇ ಮನೆಯಲ್ಲಿದ್ದಾನೆ ಶನಿ. ಸೊ ಏನಾಗುತ್ತೆ, ಯಾವಾಗ ನೀವೆಲ್ಲ ಈ ಒಂದು ಪ್ರಪೋಸಲ್ಗೆ ಬೇಕಾಗಿ ಪ್ರಯತ್ನ ಮಾಡ್ತೀರಾ, ಇಷ್ಟವರೆಗೂ ಕೂಡ ನೀವು ನನ್ನ ಲೆಕ್ಕದಲ್ಲಿ ಒಂದು 24 ಏಜ್ನಿಂದ ಸ್ಟಾರ್ಟ್ ಮಾಡಿರ್ಬೋದು, ಅಂದರೆ 24ರಿಂದ ಸ್ಟಾರ್ಟ್ ಮಾಡಿರ್ಬೋದು, ಈಗ 34 ರನ್ನಿಂಗ್ ಆಗ್ತೊಂಡು. ಹೌದಮ್ಮ, ಅದು ಸರಿ. ಓಕೆ, ನಿಮ್ಮ ಮಾತಲ್ಲಿಯೇ ದಮ್ ಇಲ್ಲಮ್ಮ, ನಿಮ್ಮ ಮಾತಲ್ಲಿ ಒಂದು ಸ್ಟ್ರೆಂತ್ ಇಲ್ಲ, ನಿಮ್ಮ ಮಾತೆ ಏನೋ ಒಂದು ಕಡೆ ಎಲ್ಲೊಂದು ಕಡೆ ಅದು ಸ್ಟೇಬಿಲಿಟಿನೇ ಕಡಿಮೆ ಆದ ಹಾಗೆ ಮಾತುಂಟಮ್ಮ. ಸೊ ಬಟ್ ಓಕೆ, ನಾನು ನಿಮಗೆ ಆನ್ಸರ್ ಹೇಳ್ಕೊಡ್ತೇನೆ ಏನಾಗುತ್ತೆ, ಯಾಕೆ ಡಿಸ್ಟರ್ಬೆನ್ಸ್ ಬರ್ತೊಂಡು ಅದರ ಬಗ್ಗೆ ಹೇಳಿಕೊಡ್ತೇನೆ. ಏನಾಗುತ್ತೆ, ನಿಮ್ಮ ತಾಯಿಯ ಒಡ ಹುಟ್ಟಿದವರು, ಓಕೆನಾ, ನಿಮ್ಮ ತಾಯಿಯ ಒಡ ಹುಟ್ಟಿದವರು ನಿಮ್ಮ ಮದುವೆಗೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತಾರಮ್ಮ. ಅಂದರೆ ನಿಮ್ಮ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಯಾರು ಬರ್ತಾರೋ ಅವರ ಕಿವಿಗೆ ಬೀಳುವಂತೆ ಅವ್ರು ಹೇಳ್ತಾ ಇರ್ತಾರಮ್ಮ. ಅದಕ್ಕೋಸ್ಕರ ಒಂದನೇ ಡಿಸ್ಟರ್ಬೆನ್ಸ್ ಬರ್ತಾ ಉಂಟಮ್ಮ. ಈ ಬಗ್ಗೆ ನಿಮಗೆ ಗೊತ್ತಾ ತಾಯಿ? ಗೊತ್ತಿಲ್ಲ ಗುರುಜಿ, ಅಂದ್ರೆ ಅವರ ಆಗಿರ್ಬೋದು ಅಂತ. ಆದ್ರೆ ಎಲ್ಲ ಪ್ರೊಫೆಸರ್ ಬಂದವರು ಅವರ ಹತ್ತಿರ ಹೋಗಿ ಮಾತಾಡ್ತಾರಂತ ಹೇಗೆ ಇದು ಮಾಡೋದು ಗುರುಜಿ? ಗೊತ್ತಿಲ್ಲ, ಅದು ಯಾವುದೋ ಒಂದು ರೀತಿಯಲ್ಲಿ ಅಲ್ಲಿ ಬಂದ್ಬಿಡುತ್ತೆ. ಯಾಕಂದ್ರೆ ಶನಿಯಲ್ಲಿದ್ದಾನೆ, ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಇದ್ದಾನೆ, ಆತ 4ನೇ ಮನೆಗೆ 3ನೇ ಮನೆ, ಅಂದ್ರೆ ತಾಯಿಯ ಮನೆಯವರೇ ತಾಯಿಯ ಒಡ ಹುಟ್ಟಿದವರೇ ಡಿಸ್ಟರ್ಬೆನ್ಸ್ ಮಾಡ್ತಾರಂತ ಅದು ಇಂಡಿಕೇಶನ್ ಅಮ್ಮ. ಅಥವಾ ಇಲ್ಲಿ ಇನ್ನೂ ಒಂದು ಒಂದು ಮೆಥಡ್ ಉಂಟಮ್ಮ, ಅಥವಾ ಇಲ್ಲ ಇನ್ನೂ ಒಂದು ಪ್ರೆಡಿಕ್ಷನ್ ಉಂಟಮ್ಮ. ಅದು ಏನಂದ್ರೆ, ತಾಯಿಯ ಒಡ ಹುಟ್ಟಿದವರ ಜೊತೆಗೆ ನೀವು ರಿಲೇಶನ್ಶಿಪ್ ಅನ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇಲ್ಲ. ಹೌದಮ್ಮ, ಇಲ್ಲ ಅವರೇ ಸರಿ ಇಲ್ಲ ಅಲ್ಲ ನಾವು. ಅದೇ ಹೇಳುದು ನಾನು, ಅಂದ್ರೆ ಒಂದು ಅವ್ರು ಸರಿ ಇಲ್ಲ, ನೋಡಿ ನಾನು ಹೇಳ್ತೇನೆ. ಓಕೆ, ನಾನು ಹೇಳುದು ಕೇಳಿಸ್ಕೊಳ್ಳಿ ಮಾ. ಏನಾಗುತ್ತೆ, ಅವ್ರು ಸರಿ ಇಲ್ಲ ಅಥವಾ ನಾವು ಅವ್ರಿಗೆ ಏನಾಗುತ್ತೆ, ನೀವು ಸರಿ ಇಲ್ಲ ಅಂತ, ನೀವೇನ ಅವ್ರು ಸರಿ ಇಲ್ಲ ಅಂತ. ಸೊ ಬಾಂಧವ್ಯ ಕೆಟ್ಟೋಗಿದೆ. ಸೊ ಇದು ಕೂಡ ಒಂದು ಪ್ರಾಬ್ಲಮ್ ನಿಮ್ಮ ಪ್ರಪೋಸಲ್ಗೆ ಸಂಬಂಧಪಟ್ಟಿದೆ. ಅರ್ಥ ಆಯ್ತಾ? ಪ್ರಪೋಸಲ್ ಅನ್ನು ಡಿಸ್ಕನೆಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ಹೇಳೋದಾದ್ರೆ, ನಿಮ್ಮ ತಾಯಿಯ ಒಡ ಹುಟ್ಟಿದವ್ರ ಜೊತೆಗೆ ಒಂದು ಒಳ್ಳೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅವ್ರು ಏನೇ ಬೇಕಾದ್ರಾಗಲಿ ಪರವಾಗಿಲ್ಲ, ಬಟ್ ಎಲ್ಲಿವರೆಗೆ ನಿಮಗೆ ಮದುವೆ ಆಗಬೇಕು, ನೀವು ಅವ್ರ ಜೊತೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿದ್ರೆ ಬಹುಬೇಗನೆ ಮದುವೆ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸಾಧ್ಯ ಆದ್ರಿಂದ ಒಂದು ಟೆಕ್ನಿಕ್ ಅನ್ನು ಮಾಡಿ ನೋಡಿ. ಎರಡನೇದು ಏನಾಗುತ್ತೆ ಅಂದ್ರೆ, ಈ ಜಾತಕದಲ್ಲಿ ಎಲ್ಲಿ ನಿಮ್ಮ ತಂದೆ ಇದ್ದಾರೆ, ಎಲ್ಲಿ ನಿಮ್ಮ ತಂದೆ ಕೆಲಸ ಮಾಡ್ತಾರೆ, ಅಥವಾ ತಂದೆ ಪ್ರೊಫೆಷನ್ ಏನುಂಟು ನಿಮ್ಮ ಮದುವೆಗೆ ಸಂಬಂಧಪಟ್ಟದ್ದು ಡಿಸ್ಟರ್ಬೆನ್ಸ್ ಕೊಡ್ತಾ ಉಂಟಮ್ಮ. ಇಲ್ಲಿ ಏನಾಗುತ್ತೆ, ಶನಿ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ತಂದೆ ಪ್ರೊಫೆಷನ್ ಏನಿರ್ತದೆ, ಟೆಕ್ನಿಕಲ್ ಲೆವೆಲ್ ಅಲ್ಲಿ ಅವರ ಪ್ರೊಫೆಷನ್ ಇರ್ತದಮ್ಮ. ಹೌದಾ? ಓಕೆ, ಟೆಂಪೋ. ಓಕೆ, ಟೆಂಪೋ ಏನ್ ಮಾಡ್ತಾರಮ್ಮ ಟೆಂಪೋದಲ್ಲಿ ಅವರು? ಡ್ರೈವರ್. ಡ್ರೈವರ್. ಓಕೆ, ಸ್ವಂತ ಟೆಂಪೋ ಇಟ್ಕೊಂಡಿದ್ದಾರಾ?
ಸ್ವಂತ ಟೆಂಪೋ ಇಟ್ಕೊಂಡು ಡ್ರೈವಿಂಗ್ ಮಾಡ್ತಾರೆ ಅಂದ್ರೆ ಅವರು ಅದರಲ್ಲಿ ಬಿಸ್ನೆಸ್ ಮಾಡ್ತಾರೆ ಅಂತ ಅರ್ಥ ಅಲ್ವಾ? ಓಕೆ, ಈಗ ಆ ಗಾಡಿಯನ್ನು ಎಲ್ಲಿ ತಂದು ನಿಲ್ಲಿಸ್ತಾರಮ್ಮ ಅವರು? ನಮ್ದು ಮನೆ ಎದುರು ಅಂಗಳದಲ್ಲಿ. ಅಂಗಳದಲ್ಲಿ ಉತ್ತರದ ಭಾಗ ಅಲ್ವಾ? ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಉತ್ತರದ ಭಾಗ ಡಿಸ್ಟರ್ಬೆನ್ಸ್ಗೆ ಒಳಗಾಯಿತು. ಉತ್ತರದ ಭಾಗ ಏನಾಯ್ತು, ಡಿಸ್ಟರ್ಬೆನ್ಸ್ ಬಂದ್ಬಿಡ್ತು. ಈಗ ಡಿಸ್ಟರ್ಬೆನ್ಸ್ ಬಂದಾಗ ಏನಾಗುತ್ತೆ, ಉತ್ತರದ ಭಾಗದಲ್ಲಿ ಏನು ಆಪರ್ಚುನಿಟೀಸ್ ಬರ್ಬೇಕಮ್ಮ ಅದು ಬರ್ಲಿಕ್ಕೆ ಬಿಡುದಿಲ್ಲ ಅಂದ್ರೆ ಡಿಸ್ಟರ್ಬೆನ್ಸ್ ಆಯಿತು ಅಂತ ಅರ್ಥ. ಅಂದ್ರೆ ತುಂಬಾ ಟೋಟಲ್ ಆಗಿ ಡಿಸ್ಟರ್ಬೆನ್ಸೇ ಉತ್ತರದ ಭಾಗನೇ ಸರಿ ಇಲ್ಲ. ಅಲ್ಲಿ ಏನಾಗುತ್ತೆ, ಆ ಮನೆಯಲ್ಲಿ ಕೆಲಸಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು, ನರಗಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳು, ಬೇಕಾದಷ್ಟು ಆಪರ್ಚುನಿಟೀಸ್ ಬರುವುದಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಜಾಸ್ತಿ ಆ ಮನೆಯಲ್ಲಿ ಇದ್ದೇ ಇರ್ತದಮ್ಮ. ಇರುತ್ತಾ? ಸರಿ, ಅದರ ಜೊತೆಗೆ ಏನಾಗುತ್ತೆ, ನಾನು ಹೇಳೋದಾದ್ರೆ ಬೇಗ ಮದುವೆ ಆಗ್ಬೇಕು ನಿಮಗೆ, ಗಾಡಿಯನ್ನ ಸ್ವಲ್ಪ ದಿನ ಎಲ್ಲಾದರೂ ಹೊರಗಡೆ ನಿಲ್ಲಿಸ್ಲಿಕ್ಕೆ ಹೇಳಿಮ್ಮ, ಅಥವಾ ಎಲ್ಲಾದರೂ ಸ್ನೇಹಿತರ ಮನೆಯಲ್ಲೋ ಹೊರಗಡೆನೋ ಎಲ್ಲಿ ಬೇಕಾದರೂ ಇಲ್ಲಿ ಅಲ್ಲಿ ಅಲ್ಲಿ ನಿಲ್ಲಿಸ್ಲಿಕ್ಕೆ ಹೇಳಿಮ್ಮ. ಮನೆಗೆ ಸದ್ಯದ ಮಟ್ಟಿಗೆ ಬೇಡ ಅಂತ ಹೇಳ್ತೀನಿ, ಇದು ಒಂದನೇ ಟೆಕ್ನಿಕ್. ಎರಡನೇ ಟೆಕ್ನಿಕ್, ಮೂರನೇದು ಏನಾಗುತ್ತೆ ಅಂದರೆ, ಅವರ ಗಾಡಿ ನಡೆಸ್ತಾರೆ, ಆ ಗಾಡಿ ನಡೆಸುವಾಗ ಅವರಿಗೆ ಮೆಕ್ಯಾನಿಕ್ ಮಾಡಲಿಕ್ಕೆ ಕೆಲವು ಟೂಲ್ಸ್ ಬೇಕಾಗಿದೆ. ಆ ಟೂಲ್ಸ್ ನಿಮ್ಮ ಮನೆಯೊಳಗೆ ಇದೆಯಮ್ಮ? ಹೌದಾ? ನೋಡಿಮ್ಮ, ಏನೇ ಇದ್ರು ಕೂಡ ಆ ಮೆಕ್ಯಾನಿಕ್ ಮಾಡುವಂಥ ಟೂಲ್ಸ್ ಇರ್ಬೋದು, ಟೈರ್, ಮನೆಯಿಂದ ಎಲ್ಲ ತೆಗಿಬೇಕಾಗ್ತದಮ್ಮ ನಿಮಗೆ. ಓಕೆ, ಶನಿಯ ಸಾಮಾನು ಇರಬಾರ್ದಮ್ಮ ಮನೆ. ಶನಿಯ ಸಾಮಾನು ನಿಮಗೆ ಅದು ಅದು ಗಾಡಿಗೆ ಸಂಬಂಧಪಟ್ಟ ಶನಿಯ ಸಾಮಾನು ಏನುಂಟಮ್ಮ, ಡಿಸ್ಟರ್ಬೆನ್ಸ್ ಕೊಡ್ತಾಂಡು ದಯವಿಟ್ಟು ಅಲ್ಲಿಂದ ತೆಗೆದು ಎಲ್ಲಾದರೂ ಒಂದು ಕಡೆ ಇಟ್ಕೊಳ್ಳಿ, ಪರವಾಗಿಲ್ಲ. ಬಟ್ ಮನೆಯಿಂದ ಹೊರಗೆ ಹಾಕಿದರೆ ತುಂಬ ಒಳ್ಳೆ ರಿಸಲ್ಟ್ ಬರ್ತದಮ್ಮ. ಸೊ ಈ ಮೂರು ಟೆಕ್ನಿಕನ್ನು ಮಾಡಿಕೊಂಡಾಗ ಡೆಫಿನೆಟ್ ಆಗಿ ನಿಮ್ಮ ಮದುವೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಪ್ರೊಸೀಡ್ ಆಗುತ್ತಮ್ಮ, ಪರವಾಗಿಲ್ಲ. ಒಂದೇ ಟೆಕ್ನಿಕ್ ಏನುಂಟು, ತಾಯಿಯ ಒಡ ಹುಟ್ಟಿದವರ ಜೊತೆಗೆ ನಿಮ್ಮ ಸಂಬಂಧವನ್ನು ಚೆನ್ನಾಗಿರಿಸ್ಕೊಳ್ಳೋದು. ಅವ್ರು ಏನೇ ಆಗಲಿ, ನೀವು ಅವ್ರ ಹತ್ರ ಫೋನ್ ಮಾಡಿ ಮಾತಾಡಿ, ಅವ್ರದ್ದು ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ನೋಡಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಆನಂತರ ಗಾಡಿಯನ್ನು ಇಲ್ಲಮ್ಮ, ಮಾತಾಡ್ಬೇಕಾದಂತ ಅನಿವಾರ್ಯತೆ ಉಂಟಮ್ಮ. ನೋಡಿಮ್ಮ ಏನ್ ಮಾಡ್ತೀರಂತ ನಂಗೆ ಗೊತ್ತಿಲ್ಲ, ಬಟ್ ಮಾತಾಡಿ. ನಾನು ಹೇಳಿದ್ರೆ ಇನ್ನೂ ಒಂದು ಮಾಡ್ಬೋದಮ್ಮ, ನೀವೇನ್ ಮಾಡ್ಬೋದು, ಒಂದು ಹಸಿರು ಸೀರೆ ಮತ್ತೆ ಹಸಿರು ಬಳೆಗಳನ್ನ ನಿಮ್ಮ ಕೈಯಿಂದ ದೇವಿ ದೇವಸ್ಥಾನಕ್ಕೆ ಶುಕ್ರವಾರ ದಿವಸ ಹೋಗಿ ತೆಗೆದುಕೊಂಡು ಹೋಗಿ ಕೊಡಿಮ್ಮ. ಸ್ತ್ರೀ ದೋಷ ಏನುಂಟಮ್ಮ ಅದು ನಿವಾರಣೆ ಆಗುತ್ತಮ್ಮ. ಸೊ ಇಷ್ಟಂತ ಮಾಡ್ಕೊಳ್ಳಿ, ಖಂಡಿತ ಪ್ರಪೋಸಲ್ ಬರ್ತಮ್ಮ. ನಾನು ಹೇಳಿದಂತ ಈ ಟೆಕ್ನಿಕನ್ನು ಮಾಡಿಕೊಂಡಾಗ ಡೆಫಿನೆಟ್ ಆಗಿ ನಿಮಗೆ ಮದುವೆ ಆಗುತ್ತೆ ವಿದಿನ್ ಒನ್ ಇದನ್ನ ನನ್ನ ಲೆಕ್ಕದಲ್ಲಿ ಒಂದು 5-6 ತಿಂಗಳ ಒಳಗೇನೆ ಮದುವೆ ಆಗುವಂತ ಸಾಧ್ಯತೆ. ಮದುವೆ ಆದ ನಂತರ ಹೇಗೆ, ಮದುವೆ ಆದ ನಂತರ ಈ ಜಾತಕ ತುಂಬ ಫೇವರೇಬಲ್ ಅಮ್ಮ, ಅಲ್ಲಿವರೆಗೇನೆ ಡಿಸ್ಟರ್ಬೆನ್ಸ್ ಹೇಳ್ತಾನೆ, ಡಿಸ್ಟರ್ಬೆನ್ಸ್ ಅಂತ ಹೇಳ್ತೇನೆ. ಇದನ್ನು ಮಾಡ್ಕೊಳ್ಳಿ. ಆದರೆ ಇದಕ್ಕೋಸ್ಕರ ನೀವು ಇನ್ನೂ ಒಂದು ಮಾಡ್ಕೊಳ್ಬೋದು, ಏನಂದ್ರೆ ಆದಷ್ಟು ಮಗುವನ್ನು ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡಿ. ಯಾರದೇ ಮಗು ಇರ್ಬೋದು, ಆ ಮಗುವನ್ನು ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡಿ. ಅಥವಾ ಮಗುವಿನ ಒಂದು ಫೋಟೋ ತೆಗೆದುಕೊಂಡು ಅದಕ್ಕೆ ಒಳ್ಳೆ ಗೋಲ್ಡನ್ ಕಲರ್ ಫ್ರೇಮ್ ಹಾಕಿ ನಿಮ್ಮ ಮನೆಯ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಂದರೆ ಉತ್ತರ ಮತ್ತು ವಾಯುವ್ಯದ ಮಧ್ಯದ ಭಾಗದಲ್ಲಿ ಅದನ್ನು ಹಾಕಿಕೊಳ್ಳಿಮ್ಮ. ಇದು ಒಳ್ಳೆ ರಿಸಲ್ಟ್ ಕೊಡುತ್ತಮ್ಮ ನಿಮಗೆ, ನಿಮ್ಮ ಏನು ತುಲಾರಾಶಿ ನೋಡಿ ಆಕ್ಟಿವೇಟ್ ಆಗುತ್ತಮ್ಮ, ಮದುವೆ ಅಂತ ಆಗಿ ಆಗುತ್ತೆ. ಒಳ್ಳೆಯದಾಗಲಿಮ್ಮ. ಓಕೆನಾ? ಓಕೆ, ಒಳ್ಳೆದಾಗಲಿಮ್ಮ. ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ರೈಟಾ? ಓಕೆ, ನಾನು ಹೇಳಿದ್ರೆ ಮಾಡ್ಕೊಳ್ಳಿ. ಮದುವೆ ಆಗಿಲ್ಲ ಅಂದರೆ ಮದುವೆ ಹೇಳಿ, ಚಾನ್ಸೇ ಇಲ್ಲ, ಆಗಿ ಆಗುತ್ತೆ. ಯಾಕಂದರೆ ಪ್ರಾಬ್ಲಮ್ ಏನು ಅಂತ ಗೊತ್ತಾಯಿತು, ಪ್ರಾಬ್ಲಮ್ ಏನಂತ ಗೊತ್ತಾದ ನಂತರ ಮದುವೆ ಆಗಲೇಬೇಕು, ಚಾನ್ಸೇ ಇಲ್ಲ, ಆಗೋದಿಲ್ಲ ಅಂತ ಹೇಳಲಿಕ್ಕೆ. ಬಟ್ ಮಾಡ್ಕೊಳ್ಬೇಕು. ನೋಡಿ, ಗೊತ್ತಾಯಿತು ನಿಮಗೆ ಡಿಸ್ಟರ್ಬೆನ್ಸ್ ಹೇಗೆ ಬರ್ತಾ ಉಂಟಲ್ವ, ಎಲ್ಲಿಂದಲ್ಲೆಲ್ಲ ಡಿಸ್ಟರ್ಬೆನ್ಸ್ ಬರ್ತಾ ಉಂಟು. ಈ ರೀತಿಯಾಗಿ ಪ್ರತಿಯೊಂದು ವಿಚಾರಕ್ಕೂ ಹೀಗೇ ಡಿಸ್ಟರ್ಬೆನ್ಸ್ ಬರ್ತಾ ಉಂಟು. ಬಟ್ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಮನೆ ಒಳಗೇ ಇರ್ತವೆ, ಹೊರಗಂತೂ ಖಂಡಿತ ಇರಲ್ಲ. ಮನೆ ಒಳಗೇ ಇರ್ತವೆ, ಮನೆಯನ್ನೇ ಡಿಸ್ಟರ್ಬೆನ್ಸ್ ಮಾಡಿ ಇಟ್ಕೊಂಡಿರ್ತೀರಾ, ನಿಮಗೆ ಗೊತ್ತೇ ಇಲ್ಲದಂಥ ರೀತಿಯಲ್ಲಿ. ಆಗ ಏನಾಗುತ್ತೆ, ಎಲ್ಲ ವಿಚಾರದಲ್ಲೂ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಲ್ವಾ? ಮಕರ ರಾಶಿಗೆ ಸಂಬಂಧಪಟ್ಟಂತೆ ಏನು ಮಾಡಿದೆ, ಈ ಒಂದು ಮೇಷರಾಶಿ ನಾಲ್ಕನೇ ಮನೆಯಲ್ಲಿ ಬಂದ್ಬಿಡಿ. ಅವರು ತಮ್ಮ ಒಂದು ಪಾರ್ಟ್ನರನ್ನು ಅಟ್ರಾಕ್ಟ್ ಮಾಡಬೇಕಂದ್ರೆ ಇವರ ಮನೆ ಚೆನ್ನಾಗಿರಬೇಕು. ಮಕರ ರಾಶಿಯವರ ಮನೆ ಚೆನ್ನಾಗಿರಬೇಕು, ಮಕರ ಲಗ್ನದವರ ಮನೆ ಚೆನ್ನಾಗಿರಬೇಕು, ವಾಹನ ಚೆನ್ನಾಗಿರಬೇಕು. ಅವರ ಪಾರ್ಟ್ನರ್ ಬರಬೇಕಾದ್ರೆ ಎಲ್ಲಿಂದ ಬರ್ತಾರೆ, ಅವರ ವಾಹನ ಚೆನ್ನಾಗಿದ್ದಾಗ ಪಾರ್ಟ್ನರ್ ಬರ್ತಾರೆ, ಅವರ ಮನೆ ಚೆನ್ನಾಗಿದ್ದಾಗ ಪಾರ್ಟ್ನರ್ ಬರ್ತಾರೆ. ಈ ರೀತಿಯಾಗಿ ಅದು ವರ್ಕ್ ಮಾಡುತ್ತಪ್ಪ ಅಂದರೆ ನಿಮ್ಮ ಮನೆ ಚೆನ್ನಾಗಿದ್ರೇ ನಿಮಗೆ ಒಳ್ಳೆ ಕಡೆ ಮದುವೆ ಆಗ್ಬೋದು. ಮನೆ ಚೆನ್ನಾಗಿಲ್ಲ ಒಳ್ಳೆ ಕಡೆ ಮದುವೆನೂ ಆಗಲ್ಲ ನಿಮಗೆ ಅಲ್ವಾ? ಮನೆ ಚೆನ್ನಾಗಿದ್ದರೆ ಮದುವೆ ಆಗುತ್ತೆ, ಅಥವಾ ಮನೆ ನಿಮ್ಮ ಗಾಡಿ ಚೆನ್ನಾಗಿದೆ ಅಂದರೆ ಅದನ್ನು ನೋಡಿ ಆದರೂ ಅವ್ರು ಬಂದೇ ಬರ್ತಾರೆ. ಅಂದರೆ ನೀವು ಅದನ್ನು ಮೇಂಟೈನ್ ಮಾಡಿಯೇ ಮಾಡ್ತೀರಾ. ಯಾವಾಗ ಮೇಷರಾಶಿ ನಾಲ್ಕನೇ ಮನೆಗೆ ಬಂದ್ಬಿಡ್ತು ನಿಮಗೆ, ನೀವು ಅದರಲ್ಲಿ ಏನು ಮಾಡ್ತೀರಾ, ಒಂದು ಲಕ್ಸುರಿಯನ್ನು ನೋಡಲಿಕ್ಕೆ ಪ್ರಯತ್ನ ಮಾಡ್ತೀರ. ಅಂದರೆ ನನ್ನ ಹತ್ರ ಉಂಟು, ನನ್ನದು ಇಂಥ ಒಂದು ಗಾಡಿ ಉಂಟು, ನನ್ನದು ಇಂಥ ಒಂದು ಫ್ಲ್ಯಾಟ್ ಉಂಟು, ಅಥವಾ ನನ್ನ ಹತ್ರ ಇಂಥ ಒಂದು ಬಂಗ್ಲೆ ಉಂಟು, ಇದನ್ನೆಲ್ಲ ತೋರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆಗೇನಾಗುತ್ತೆ, ಎದುರಿನ ಮನುಷ್ಯ ಅಥವಾ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅಟ್ರಾಕ್ಟ್ ಆಗಿ ನಿಮ್ಮ ಬಳಿಗೆ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅರ್ಥ ಆಯ್ತು ನಿಮಗೆ? ಮುಂದೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ಇದು ಮಂಗಳೂರಿಂದ. ಹಲೋ ಹೇಳಿಮ್ಮ, ಮಾತಾಡ್ತಾ ಹೋಗಿ, ಕೇಳಿಸ್ತಾ ಉಂಟು ನನಗೆ. ಓಕೆ, ಇದು ಮಂಗಳೂರಿಂದ. ನನಗೆ ನನ್ನ ತಂಗಿಯ ಬಗ್ಗೆ ಕೇಳಬೇಕಿತ್ತು. ಸರಿ, ತಂಗಿ ಹೆಸರು ಹುಟ್ಟಿದ ದಿನಾಂಕ? ಅವಳ ಹೆಸರು ಚೈತ್ರ ಅಂತ. ಓಕೆ, ಹುಟ್ಟಿದ ದಿನಾಂಕ 27/2/95. ಸಮಯ 6:38. ಯಾವಾಗ? ಸೋಮವಾರ. ಬೆಳಿಗ್ಗೆನಮ್ಮ ರಾತ್ರಿನ? ಬೆಳಿಗ್ಗೆ 6:38 ಬೆಳಿಗ್ಗೆ. ಹೌದು. ಓಕೆ, ಅವರ ನಕ್ಷತ್ರ ಹೇಳಿಮ್ಮ. ಅವರು ಶ್ರವಣ ನಕ್ಷತ್ರ ಮಕರ ರಾಶಿ. ಓಕೆ, ಶ್ರವಣ ನಕ್ಷತ್ರ ಮಕರ ರಾಶಿ ಜಾತಕ, ರಾಹು ದೇಶ ನಡೀತಾ ಉಂಟು. ಪ್ರಶ್ನೆ ಮಾಡಿಮ್ಮ. ಅಲ್ಲ, ಅವಳಿಗೆ ಮದುವೆ ಫಿಕ್ಸ್ ಆಯ್ತು. ಹೇಳಿಮ್ಮ. ಹಲೋ ಸರ್, ಕೇಳಿಸ್ತಾ ಉಂಟು, ಹೇಳಿಮ್ಮ. ಅದೇ, ಅವಳಿಗೆ ಇವಾಗ ಮದುವೆ ಫಿಕ್ಸ್ ಆಗಿದೆ. ಓಕೆ,
ಅದರ ಬಗ್ಗೆ ಹೇಳುವ ಹಾಗೇನಿಲ್ಲಲ್ಲ, ಮದುವೆ ಫಿಕ್ಸ್ ಆಗಿದೆ. ಜಾತಕ ಎಲ್ಲ ತೋರಿಸುವಾಗ ಆ ತರ ಇತ್ತು. ಏನಿತ್ತಮ್ಮ ಜಾತಕ ತೋರಿಸುವಾಗ? ಶನಿ ದೇಶ ಎಲ್ಲ ರಾಹು ದೇಶ ನಡೀತಾ ಉಂಟಮ್ಮ. ಸೊ ಏನು ಈಗ ಮದುವೆ ಫಿಕ್ಸ್ ಆಯ್ತು, ಓಕೆನಾ? ಏನು ಹೇಳಿದ್ದಾರೆ, ಏನಂತ ಉಂಟಮ್ಮ ನಿಮ್ಮಲ್ಲಿ ಪ್ರಶ್ನೆ ಏನಿದೆ ಹೇಳಿ. ಪ್ರಶ್ನೆ ಅಂದ್ರೆ ಅವಳಿಗೆ ಅದೇ ನಮ್ಗೆ ಜಾತಕ ತೋರಿಸುವಾಗ ಅವಳಲ್ಲಿ ಶನಿ ದೋಷ ಮತ್ತೆ ಇದು ಸರ್ಪ ದೋಷ ಅದೇನೋ ಏನ ಇತ್ತು. ಸೊ ಹಾಗೆ ಹೌದಾ, ಅವಳಿಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಇದ್ರಿಂದ ಅಂತ ಕೇಳಿ. ನೋಡಿಮ್ಮ, ಅದನ್ನ ನೀವು ಯಾರ ಹತ್ರ ತೋರಿಸಿದ್ರೆ ಅವ್ರ ಹತ್ರನೇ ತೋರಿಸಿ ಕನ್ಫರ್ಮ್ ಮಾಡ್ಬೇಕಮ್ಮ. ಅವ್ರ ಹತ್ರ ತೋರಿಸಿ, ನನ್ನ ಹತ್ರ ತೋರಿಸಿದ್ರೆ ಅದು ತುಂಬಾ ಎಡವಟ್ಟಾಗುತ್ತಮ್ಮ. ಯಾಕಂದ್ರೆ ಅವರು ಕಲ್ತಿರ್ತಾರೆ ತಾನೇ, ಸುಮ್ಮನೆ ಹೇಳಿರ್ತಾರ, ಏನೋ ಒಂದು ಕಲ್ತಿರ್ತಾರೆ, ಹೇಳಿರ್ತಾರೆ, ಪರವಾಗಿಲ್ಲ. ಬಟ್ ನಾನು ನನ್ನ ಸಜೆಷನ್ ಏನಂದ್ರೆ, ಮದುವೆ ಫಿಕ್ಸ್ ಆಗಿದೆ, ಫಿಕ್ಸ್ ಆಗಿದೆ ಮದುವೆ, ಓಕೆನಾ? ಆಲ್ರೆಡಿ ಮದುವೆ ಫಿಕ್ಸ್ ಆಗಿದೆ. ಆಚೆ ಈಚೆ ನೋಡೋದು ಬೇಡ, ದೇವರ ಮೇಲೆ ಭಾರ ಹಾಕಿ ಮದುವೆ ಮಾಡಿಬಿಡಿ, ಸುಖವಾಗಿರ್ಲಿ ಅಂತ ಹರಸಿ ಬಿಡಿಮ್ಮ, ಬೇರೆ ಏನು ಬೇಕಾಗಿಲ್ಲ. ಓಕೆನಾ? ಜಾತಕ ಅಂದನ ಮೇಲೆ ಘಾತಕ ಇದ್ದೇ ಇರ್ತದಮ್ಮ, ಅದೊಂದು ದೋಷ ಇದೊಂದು ದೋಷ, ಶನಿ ಇರ್ತಾನೆ ರಾಹು ಇರ್ತಾನೆ, ದೋಷ ಇರೋದೇ ಇರ್ತದ ಅಲ್ವಾ? ಮತ್ತೆ ಅದನ್ನೇ ಇಟ್ಟುಕೊಂಡು ನೀವೇ ಮದುವೆ ಯಾವಾಗ ಮಾಡ್ತೀರಮ್ಮ ಮತ್ತೆ? ಅದೆಲ್ಲ ಆಗುವಂಥದ್ದಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಏನೇ ಇರಲಿ ಮದುವೆ ಫಿಕ್ಸ್ ಆಗಿದೆ. ಈಗ ಫಿಕ್ಸ್ ಆಗಿಲ್ಲ ಅಂದರೆ ನಾನು ಹೇಳಬಲ್ಲೆ ಮದುವೆ ಆದ ನಂತರ ಏನಪ್ಪ ಆಗುತ್ತೆ, 100% ಹೇಳಬಲ್ಲೆ ನಾನು. ಫಿಕ್ಸ್ ಆಗಿದ ನಂತರ ನಾನು ಮಾತಾಡೋದು ತಪ್ಪಾಗುತ್ತೆ, ಅದಕ್ಕೋಸ್ಕರ ಮದುವೆ ಫಿಕ್ಸ್ ಆಗಿದೆ. ದಯವಿಟ್ಟು ನೀವೇನು ಮಾಡಿ ಅಂದರೆ ಆ ಮದುವೆಯನ್ನು ಮುಂದುವರಿಸ್ಕೊಂಡೋಗಿ, ಪರವಾಗಿಲ್ಲ. ನಾನು ಎಣಿಸ್ತೇನೆ ನೀವು ಜಾತಕೆಲ್ಲ ಮ್ಯಾಚ್ ಮಾಡಿಕೊಂಡೇ ಮದುವೆ ಮಾಡಿದ್ದೀರ ಅಂತ ಎಣಿಸ್ಕೊಳ್ತೇನೆ, ಪರವಾಗಿಲ್ಲ. ಅದನ್ನು ದೇವರ ಮೇಲೆ ಭಾರವನ್ನು ಹಾಕಿ ಅದನ್ನು ಮುಂದುವರಿಸ್ಕೊಂಡೋಗಿಮ್ಮ, ಖಂಡಿತ ಒಳ್ಳೇದಾಗುತ್ತೆ ತಾಯಿ. ಓಕೆನಾ? ಇದ್ದದ್ದೆಲ್ಲ ತಲೆಗೆ ತುಂಬಿಸಿಕೊಂಡು ತುಂಬ ಪ್ರಾಬ್ಲಮ್ ಆಗುತ್ತಮ್ಮ, ಅಥವಾ ಅವ್ರು ಏನಾದರೂ ಪರಿಹಾರ ಹೇಳಿದ್ರೆ ಅದನ್ನು ಮಾಡಿಕೊಂಡು ಮುಂದುವರಿಯಮ್ಮ, ಅದು ನಿಮಗೆ ಬಿಟ್ಟದ್ದು. ಓಕೆನಾ? ಆಯ್ತು. ಓಕೆ, ಒಳ್ಳೇದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಡನ್ ಆಗಿದೆಲ್ವ ಇಷ್ಟೊವರೆಗೆ ಮದುವೆ? ಡನ್ ಆಗಿದೆ ಮದುವೆ. ಡನ್ ಆದ ನಂತರ ಏನಪ್ಪ ನೋಡಲಿಕ್ಕೆ ಇದೆ ಅದರಲ್ಲಿ ಅಲ್ವ? ನಂತರ ನೋಡಬಾರ್ದು ನಾವು ಏನೇ ಇದ್ರು ಕೂಡ. ನಂತರ ಏನು ಮಾಡಬೇಕು? ಡೈರೆಕ್ಟ್ ಹೋಗಿ ಮದುವೆ ಮಾಡಬೇಕು. ಅದೇ ರೀತಿ ಮದುವೆ ಒಂದು ಹುಡುಗ ಹುಡುಗೆ ಮದುವೆ ಜಾತಕ ಫಿಕ್ಸ್ ಆಯಿತು, ಎಲ್ಲ ಆಯಿತು, ಆನಂತರ ಜಾತಕ ಕೂಡ ತೋರಿಸ್ಲಿಕ್ಕೆ ಹೋಗಬಾರ್ದು. ಯಾಕಂದರೆ ಫಿಕ್ಸ್ ಆಗಿದೆ ಅದು, ಎಲ್ಲ ಯಾವಾಗ ತೋರಿಸ್ಬೇಕು ಪ್ರಿಕಾಷನ್? ಮದುವೆಗೆ ಮುಂಚೆನೆ ತೋರಿಸ್ಬೇಕಪ್ಪ, ಏನು ಮದುವೆ ಮಾಡ್ಬೋದಾ ಬೇಡುವ, ಜಾತಕ ಚೆನ್ನಾಗಿದೆ, ಹುಡುಗ ಹೇಗಿದ್ದಾನೆ ಎಲ್ಲ ನೋಡ್ಕೊಳ್ಬೇಕು. ಅದಕ್ಕೆ ಮುಂಚೆನೆ ಫಿಕ್ಸ್ ಆಯಿತು ಒಂದು ಬಾರಿ ಮುಗೀತಲ್ಲಿಗೆ, ಮತ್ತೆ ಅದನ್ನು ನೋಡುವ ಹಾಗಿಲ್ಲ, ಸಂಶಯಗಳನ್ನು ತಲೆ ಒಳಗೆ ಇಟ್ಟುಕೊಳ್ಳುವ ಹಾಗಿಲ್ಲ. ಡೈರೆಕ್ಟ್ ಹೋಗಬೇಕು, ಮದುವೆ ಮಾಡಬೇಕು, ಬಿಟ್ಬಿಡಿ. ಓಕೆನಾ? ರೈಟ್ ಆಗಿ ಗೊತ್ತಾಯಿತು. ಸೊ ಅಂತ ಒಂದು ಪರಿಸ್ಥಿತಿ. ಸೊ ಈಗ ಮಕರ ಲಗ್ನಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿ ಬಂದುಬಿಡ್ತಲ್ವ, ನಾಲ್ಕನೇ ಮನೆ ಅಂದರೆ ಇವರು ಪಾರ್ಟ್ನರನ್ನ ಹೇಗೆ ಅಟ್ರಾಕ್ಟ್ ಮಾಡಬೇಕು? ಒಳ್ಳೆ ಮನೆ ಇರಬೇಕು, ಒಳ್ಳೆ ಗಾಡಿ ಇರಬೇಕು, ತಾಯಿ ಕೂಡ ಚೆನ್ನಾಗಿರಬೇಕು, ಅದರ ಜೊತೆಗೆ ಜಾಗ ಚೆನ್ನಾಗಿರಬೇಕು. ಇದೆಲ್ಲ ಯಾವುದಾದ್ರೂ ಇದ್ದರೆ ಏನಾಗುತ್ತೆ, ಅವ್ರು ಪಾರ್ಟ್ನರನ್ನು ಅಟ್ರಾಕ್ಟ್ ಮಾಡ್ತಾರೆ ಅಂತ ಇಂಡಿಕೇಷನ್. ಓಕೆನಾ? ಇವರ ಪಾರ್ಟ್ನರ್ ಏನು ಮಾಡ್ತಾರೆ ಅಂದರೆ ಮದುವೆ ಆಗೋರು ಏನು ಮಾಡ್ತಾರೆ, ಇವರ ಒಂದು ಆಸ್ತಿ ಪಾಸ್ತಿಯನ್ನು ನೋಡಿ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಈಗ ಅದು ಇಲ್ಲ ಅಂದರೆ, ಅದು ಇಲ್ಲಾಂದರೆ ಇವ್ರು ನೋಡೋಕ್ಕೆ ಆದರೂ ಚೆನ್ನಾಗಿರಬೇಕು ಅಲ್ಲ, ಇವರು ತಲೆಗೂದಲೆಲ್ಲ ಚೆನ್ನಾಗಿರಬೇಕು, ಶುಕ್ರನಿಗೆ ಸಂಬಂಧಪಟ್ಟ ಎಲ್ಲವೂ ಕೂಡ ಚೆನ್ನಾಗಿದ್ದರೆ ಆಗ ಕೂಡ ಮದುವೆ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಒಂದು ಅವ್ರು ನೋಡಲಿಕ್ಕೆ ತುಂಬ ಚೆನ್ನಾಗಿರಬೇಕು, ಅಥವಾ ಅವರ ಮನೆ ಚೆನ್ನಾಗಿರಬೇಕು, ಗಾಡಿ ಚೆನ್ನಾಗಿರಬೇಕು, ಏನಾದರೂ ಕೂಡ ಅದನ್ನು ಅಟ್ರಾಕ್ಟ್ ಆಗಿ ಏನಾಗುತ್ತೆ, ಅವ್ರಿಗೆ ಮದುವೆ ಆಗುತ್ತೆ ಅಥವಾ ಆ ವರ ಅಥವಾ ವಧು ಬರಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಓಕೆನಾ? ಒಂದನೇ ಪಾಯಿಂಟ್. ಎರಡನೇದಾಗ ಏನಾಗುತ್ತೆ, ಮಕರ ಲಗ್ನಕ್ಕೆ ಹತ್ತನೇ ಮನೆ ಯಾವುದು? ಹತ್ತನೇ ಮನೆ ಬಂದು ತುಲಾರಾಶಿ ಅಲ್ವಾ, ಮಕರ ಲಗ್ನಕ್ಕೆ ಹತ್ತನೇ ಮನೆ ತುಲಾರಾಶಿ ಎಂದು ಕರ್ಮಸ್ಥಾನ ಅದಲ್ವಾ, ನಿಮ್ಮ ಕೀರ್ತಿ ಪ್ರತಿಷ್ಠೆ ಯಶಸ್ಸು ಮತ್ತು ಕರ್ಮಕ್ಕೆ ಸಂಬಂಧಪಟ್ಟಂತೆ ಹತ್ತನೇ ಮನೆ ಕೆಲಸ ಮಾಡಿದೆ. ಅಲ್ಲಿ ಯಾವ ರಾಶಿ ಶಿಫ್ಟ್ ಆಯಿತು? ಈಗ ತುಲಾರಾಶಿ ಶಿಫ್ಟ್ ಆಯಿತು. ತುಲಾರಾಶಿ ಅಂದರೆ ಏನು? ತಕ್ಕಡಿಯ ರಾಶಿ ಅಲ್ವಾ, ತಕ್ಕಡಿ ನ್ಯಾಯಕ್ಕೆ ಸಂಬಂಧಪಟ್ಟಂಥ ರಾಶಿ ತಕ್ಕಡಿಯ ರಾಶಿ. ಈಗ ತಕ್ಕಡಿಯ ರಾಶಿ ಅಲ್ಲಿ ಉಂಟು ಏನಾಗುತ್ತೆ, ನಿಮ್ಮ ಕೆಲಸ ಕಾರ್ಯದಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಯಾವಾಗಲೂ ಏರುಪೇರೆ ಅಲ್ವಾ, ಒಂದೇ ರೀತಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ನೋಡಿದ್ರು ಏರುಪೇರು ಏರುಪೇರು, ಏನು ಮಾಡೋಕ್ಕೆ ಆಗೋದಿಲ್ಲಪ್ಪ ಅಲ್ವಾ. ಒಂದು 10 ದಿನ ಬಿಸ್ನೆಸ್ ಇದ್ದರೆ ಮತ್ತೆ 10 ದಿನ ಖಾಲಿನೇ ಇರ್ತದೆ ಅಂತ ಒಂದು ಪರಿಸ್ಥಿತಿ ಮಕರ ಲಗ್ನದವರಿಗೆ ನಿರ್ಮಾಣ ಆಗಿರ್ತದೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ನಿಮಗೆ. ಬಟ್ ಇದನ್ನು ಸ್ಟೇಬಲ್ ಮಾಡಲಿಕ್ಕೆ ಆಗುತ್ತೆ ಅಲ್ವಾ? ಈಗ ಸ್ಟೇಬಲ್ ಮಾಡ್ಬೋದು, ನನಗೊಂದು ಫಿಕ್ಸ್ ಇನ್ಕಮ್ ಇಷ್ಟು ಬರ್ತಾ ಉಂಟಪ್ಪ ಅಂತ ಹೇಳಿ ನೀವು ಸ್ಟೇಬಲ್ ಮಾಡಿ. ಯಾವಾಗ ಸ್ಟೇಬಲ್ ಆಗುತ್ತೆ? ಯಾವಾಗ ನೀವು ಸ್ವಂತ ಮನೆ ಮಾಡ್ತೀರಾ. ಓಕೆ, ಮನೆ ನಿಮ್ಮ ಹೆಸರಿನಲ್ಲಿ ಬರಬೇಕು, ಸ್ವಂತ ಮನೆ ಮಾಡಿ. ಯಾಕಂದರೆ ನಾಲ್ಕನೇ ಮನೆ, ನಾಲ್ಕನೇ ಮನೆ ಅಂದ್ರೇನು? ನಿಮ್ಮ ಲಗ್ನದ ನಾಲ್ಕನೇ ಮನೆ ಮೇಷರಾಶಿ ಬಂದುಬಿಟ್ಟಿದೆ. ಮೇಷರಾಶಿ ಅಂದ್ರೇನು? ಅಚಾನಕ್ ಆಗಿ ಮಾಡುವಂಥದ್ದು. ಸ್ವಂತ ಮನೆ ಹೇಗೆ ಮಾಡ್ತೀರಾ? ಅಚಾನಕ್ ಆಗಿ ಮಾಡ್ತೀರಾ, ಕೂಡಲೇ ಮಾಡ್ತೀರಾ ಅಲ್ವಾ? ಒಂದು ಗಾಡಿ ತಗೊಳ್ಬೇಕು ಕೂಡಲೇ, ಏನೋ ಗೊತ್ತಿಲ್ಲ, ಈಗ ಹೋದೆ ಬಂದೆ ಡನ್ ಆಯಿತು ಬಂತು ಗಾಡಿ ಮನೆಗೆ ಅಲ್ವಾ? ಆ ರೀತಿ ಮೊದಲೇ ಯೋಚನೆ ಮಾಡಿ ಇಟ್ಕೊಂಡ್ರೆ ಅದು ಆಗುದಿಲ್ಲ, ನಂತರ ಯೋಚನೆ ಮಾಡೋ ಪ್ರಶ್ನೆನೇ ಇಲ್ಲ ಅಂತ ಪರಿಸ್ಥಿತಿ ಅಲ್ವಾ. ನಿಮಗೆ ಒಂದು ಒಳ್ಳೆ ಮನೆ, ಒಂದು ಲಕ್ಸುರಿಯ ಮನೆ ಆದರೆ ಏನಾಗುತ್ತೆ, ಒಂದು ಲಕ್ಸುರಿ ಮನೆ ಅಂದರೆ ನಿಮ್ಮ ಮಕರ ಲಗ್ನದವರ ಮನೆ ಲಕ್ಸುರಿ ಆಗಿರ್ತದೆ, ತುಂಬ ಚೆನ್ನಾಗಿರ್ತದೆ, ತುಂಬ ಇಂಟೀರಿಯರ್ ತುಂಬ ಚೆನ್ನಾಗಿ ಮಾಡಿರ್ತಾರೆ, ಪರವಾಗಿಲ್ಲ ಅಂತ ಹೇಳ್ತೇನೆ. ಅಂಥ ಮನೆ ಯಾವಾಗ ನಿಮ್ಮ ಹೆಸರಿನಲ್ಲಾಗುತ್ತೆ ಆಗ ಏನಾಗುತ್ತೆ, ನಿಮಗೆ ಬಿಸ್ನೆಸ್ ನಿಮ್ಮದು ಸ್ಟೇಬಲ್ ಆಗುತ್ತೆ, ನಿಮ್ಮ ಕೆಲಸ ಸ್ಟೇಬಲ್ ಆಗುತ್ತೆ. ಅಲ್ಲಿವರೆಗೆ ಸ್ಟೇಬಲ್ ಆಗುವುದಿಲ್ಲ. ಅಟ್ಲೀಸ್ಟ್ ಗಾಡಿ ಆದರೂ ಇರಬೇಕು ನಿಮ್ಮ ಹತ್ರ, ಒಂದು ಒಳ್ಳೆ ಗಾಡಿ ಉಂಟು, ಒಳ್ಳೆ ರೀತಿ ಮೇಂಟೈನ್ ಮಾಡ್ಕೊಂಡಿದ್ದೀರಾ ಗಾಡಿಯನ್ನು. ಸೊ ಗಾಡಿಯನ್ನು ಮೇಂಟೈನ್ ಮಾಡಿದ್ರು ಕೂಡ ನಿಮ್ಮ ಬಿಸ್ನೆಸ್ ಸ್ಟೇಬಲ್ ಆಗುತ್ತೆ, ಅನ್ಯಥಾ ಸ್ಟೇಬಲ್ ಆಗಲಿಕ್ಕೆ ಬಿಡುವುದಿಲ್ಲ. ಯಾಕಂದರೆ ಎದುರಿಗಿರುವಂಥ ರಾಶಿ ತುಲಾರಾಶಿ ಮದುವೆಗೆ ಸಂಬಂಧಪಟ್ಟಂತೂ ಕೆಲಸ ಮಾಡ್ತದೆ, ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೂ ಕೂಡ ಕೆಲಸ ಮಾಡ್ತದೆ, ಕೀರ್ತಿ ಪ್ರತಿಷ್ಠೆ ಎಸ್ಎಸ್ಸಿಗೆ ಸಂಬಂಧಪಟ್ಟಂತೂ ಕೆಲಸ ಮಾಡ್ತದೆ. ಅದೇ ರೀತಿ
ನಿಮ್ಗೆ ಒಂದು ಒಳ್ಳೆ ಪಾರ್ಟ್ನರ್ ಬೇಕಾದ್ರೆ, ನಿಮ್ಮಲ್ಲಿ ಒಂದು ಒಳ್ಳೆ ಮನೆ ಇರಬೇಕು, ಒಳ್ಳೆ ಗಾಡಿ ಇರಬೇಕು, ನಿಮ್ಮ ವ್ಯಕ್ತಿತ್ವ ಚೆನ್ನಾಗಿರಬೇಕು, ಒಂದು ಜಾಗ ಇರಬೇಕು, ಅಥವಾ ಪ್ರಾಪರ್ಟಿ ಏನಾದರೂ ಇರಬೇಕು ನಿಮಗೆ, ಖಂಡಿತ ನಿಮಗೆ ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ನಿಮ್ಮ ಲೈಫಲ್ಲಿ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅದೇ ರೀತಿ ಮನೆ ಮಾಡೋದು, ಗಾಡಿ ಮಾಡೋದಾಗ ಅಚಾನಕ್ ಆಗಿ ಮಾಡ್ತೀರಾ ನೀವು. ಅದೇ ರೀತಿ ಮದುವೆ ಆದ ನಂತರನೇ ಪ್ರಾಪರ್ಟಿ ಮಾಡುವಂಥ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ತುಂಬ ಜಾಸ್ತಿ. ಮದುವೆ ಆದ ನಂತರನೇ ಪ್ರಾಪರ್ಟಿಯನ್ನು ಮಾಡ್ತೀರಾ, ಮದುವೆ ಆಗುವಂಥ ಮುಂಚೆ ಪ್ರಾಪರ್ಟಿಯನ್ನು ಅಷ್ಟು ಸುಲಭದಲ್ಲಿ ಮಾಡಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳಿದ್ರೆ, ಮಾಡಿದ್ರು ಕೂಡ ಮಾರಿ ಹೋಗುತ್ತೆ ಅಥವಾ ನಿಮಗೆ ತೊಂದರೆ ಕ್ರಿಯೇಟ್ ಆಗಿರುತ್ತೆ, ಅದಕ್ಕೋಸ್ಕರ ಮಾರಿ ಬಿಡ್ತೀರಾ. ಮತ್ತೆ ಮದುವೆ ಆದ ನಂತರ, ಮದುವೆ ಆಗಿ ಮಕ್ಕಳಾದ ನಂತರ ನೀವೇನು ಮಾಡ್ತೀರಾ, ಪ್ರಾಪರ್ಟಿ ಮಾಡ್ತೀರಾ, ಅಲ್ಲಿವರೆಗೆ ಅಷ್ಟು ಸುಲಭದಲ್ಲಿ ನಿಮ್ಮನ್ನು ಖಂಡಿತ ಬಿಡುವುದಿಲ್ಲ ಅಂತ ಹೇಳ್ತೀನಿ. ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ. ಓಕೆನಾ? ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೋಣ. ಹಲೋ ಗುರುಜಿ, ನಮಸ್ತೆ. ನಾನು ಶ್ರೀಧರ್ ಅಂತ ಹೇಳಿ. ಸರಿ, ಎಲ್ಲಿಂದ? ಮಂಗಳೂರು. ಸರಿ, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ಸರ್, ನನ್ನ ಬಗ್ಗೆನೇ ತಿಳ್ಕೊಬೇಕು. ನಿಮ್ಮ ಹುಟ್ಟಿದ ದಿನಾಂಕ? ಹುಟ್ಟಿದ ದಿನಾಂಕ 1/12/68. ಸಮಯ? ಮಾರ್ನಿಂಗ್ 4:12. ನಿಮ್ಮ ನಕ್ಷತ್ರ ಹೇಳಿ. ಕುಂಭರಾಶಿ, ಪೂರ್ವಭದ್ರ ನಕ್ಷತ್ರ. ಸರ್, ನಿಮ್ಮ ಡೇಟ್ ಆಫ್ ಬರ್ತ್ ರಿಪೀಟ್ ಮಾಡಿ. 1/12/68. ಓಕೆ, ನೋಡಿ ಸರ್, ನಾನು ಹೇಳ್ತೀನಿ ನಿಮಗೆ. 1/12/68 ಒಂದನೇ ತಾರೀಕು ಡಿಸೆಂಬರ್ ತಿಂಗಳು, 68ನೇ ವಯಸ್ಸು ಅಲ್ವಾ, ಸಾರಿ 68ನೇ ಇಸವಿ, 4:21 ಬೆಳಿಗ್ಗೆ ಅಂತ ಹೇಳಿದ್ರೆ ಆ ದಿನ ಇರುವುದು ಅಶ್ವಿನ್ ನಕ್ಷತ್ರ ಸರ್, ಬೇರೆ ಯಾವುದು ಇಲ್ಲ. ಆ ಡೇಟ್ ಆಫ್ ಬರ್ತ್ ರಾಂಗ್ ಅಲ್ವಾ? ಅಲ್ಲ ಅಂದ್ರೆ ನಂದು ಜಾತಕದಲ್ಲಿ ಇರೋದು 30/11/68 ಅಂತ ಹೇಳಿ, ಬೆಳಿಗ್ಗೆ 4:12 ಅಂತ ಹೇಳಿದ್ದ ಅದರಲ್ಲಿ. ಅದು ಏನೇ ಹೇಳಿದ್ರು ಕೂಡ ಬರುವುದೇ ಇಲ್ಲ ಸರ್. ನೀವೇನು ಹೇಳಿದೀಗ, ಯಾವ್ದು ರಾಶಿ ಹೇಳಿದ್ದು? ಕುಂಭರಾಶಿ. ಕುಂಭರಾಶಿ ಬರುವುದೇ ಇಲ್ಲ ಸರ್. ಎಷ್ಟು ದಿನಗಳ ಅಂತರ ಬೀಳುತ್ತೆ ಗೊತ್ತಾ ನಿಮಗೆ? ಸುಲಭ ಅಲ್ಲ ಅದು, ಅಂದರೆ ಅದು ಆಗಿ ಹೋಗಿದೆ. ತುಂಬ ದಿನಗಳ ಅಂತರ ಬೀಳ್ತದೆ ಸರ್, ಅದರಲ್ಲಿ 3-4 ದಿನಗಳ ಅಂತರ ಬೀಳ್ತದೆ. ಅದಕ್ಕೋಸ್ಕರ ಒಮ್ಮೆ ಜಾತಕವನ್ನು ಚೆಕ್ ಮಾಡಿಕೊಳ್ಳಿ ಸರ್. ಬೇಕಾದರೆ ನಾನು ಪ್ರಶ್ನೆಗಳನ್ನ ಹಾಕ್ತೇನೆ, ನಿಮಗೆ ಬೇಸರ ಪಡಿಸುವಂಥ ಇಷ್ಟ ಇಲ್ಲ ನನಗೆ. ಪ್ರಶ್ನೆಗಳನ್ನ ಹಾಕ್ತೇನೆ ಸರ್. ಒಂದು ನಂಬರ್ ಹೇಳಿ ಸರ್, 1-12 ಒಳಗೆ. 9. ಓಕೆ, ಪ್ರಶ್ನೆ ಮಾಡಿ ಸರ್. ಏನು ತಿಳ್ಕೋಬೇಕು? ಅಂದರೆ ನಾನು ಇರೋದು ಯು ಪಿ ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ದೇನೆ. ಯು ಪಿ ಅಲ್ಲಿ, ಉತ್ತರ ಪ್ರದೇಶ? ಉತ್ತರ ಪ್ರದೇಶ. ಓಕೆ, ಆಯ್ತು ಸರ್, ಹೇಳಿ. ಈ ವರ್ಷ ಏನೋ ನನಗೆ ಇಲ್ಲಿ ಮಂಗಳೂರಿಗೆ ಟ್ರಾನ್ಸ್ಫರ್ ಬರೋ ಇದು ಇದೆಯಾ? ಟ್ರಾನ್ಸ್ಫರ್ ಆಗ್ಬೇಕಂತ ಆಸೆ ಉಂಟು ನಿಮಗೆ, ಹಾಗೆ ಹೇಳ್ತೀರಾ? ಹೌದು. ಓಕೆ ಓಕೆ, ಪ್ರಯತ್ನ ಮಾಡಿದ್ದೀರಾ ಅದಕ್ಕೋಸ್ಕರ? ಅಂದ್ರೆ ನಮ್ದು ಅದು ಗೌರ್ಮೆಂಟ್ ಇದರಲ್ಲೇ ಬರೋದು. ಓಕೆ, ಅಲ್ಲ ನೀವೇನಾದ್ರೂ ನಿಮ್ಮ ಅಲ್ಲ ನೀವೇನಾದ್ರೂ ಪ್ರಯತ್ನ ಮಾಡಿದಿರಾ, ಅಥವಾ ಅವರೇ ಕಳಿಸ್ಬೇಕಾ ನಿಮ್ಮನ್ನ? ಅವರೇ ಕಳಿಸಿದ್ರು ಅಂದ್ರೆ ನನ್ನ ಟರ್ನ್ ಮುಗೀತು, ನಾವು ದೂರ ಇರಬೇಕಾದ 13 ವರ್ಷ ಅದು ಮುಗೀತು ನಂದು, 14ನೇ ವರ್ಷ ರನ್ನಿಂಗ್ ಅಲ್ಲಿ ಈಗ. ಓಕೆ, ಅಂದ್ರೆ ನಿಮ್ಗೆ ಇನ್ನು ವಾಪಸ್ ಬರ್ಬೇಕಂತ ಇಚ್ಛೆ ಅಲ್ವಾ? ಹೌದು, ವಾಪಸ್ ನಮ್ಮ ಈ ಕಡೆಗೆ ಬರಬೇಕು. ಸರಿ, ಓಕೆ, ಹೇಳ್ತೀನಿ ಇಲ್ಲಿ ಏನಾಗುತ್ತೆ ನೋಡಿ. ಈ ಜಾತಕ ನಾನು ಪ್ರಶ್ನೆ ಕುಂಡಲಿ ಹಾಕಿದ್ದೇನೆ. ಪ್ರಶ್ನೆ ಕುಂಡಲಿಯಲ್ಲಿ ಕೂಡ ನಿಮಗೆ ಭರಣಿ ನಕ್ಷತ್ರ ಮೇಷರಾಶಿ ಬಂದುಬಿಟ್ಟಿದೆ. ಶುಕ್ರದಶೆ ಮತ್ತು ಬುಧ ಭುಕ್ತಿ ನಡೀತಾ ಉಂಟು. ಖಂಡಿತ ಬುಧ ಭುಕ್ತಿಯಲ್ಲಿ ಚೇಂಜಸ್ ಅಂತ ಉಂಟು, ಚೇಂಜಸ್ ಆಗುತ್ತೆ ಅಂತ. ಏನೋ ಒಂದು ಬದಲಾವಣೆಗಳು ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದ್ರೆ, ನೀವು ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಮಾಡಿದರೆ ಅಥವಾ ಯಾರಾದರೂ ಇನ್ಫ್ಲುಯೆನ್ಸ್ ಮಾಡಿದರೆ ಈ ಕೆಲಸ ಕಾರ್ಯಗಳು ಬಹುಬೇಗನೆ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರಲ್ಲೂ ಕೂಡ ಗಣಪತಿ ಟೆಂಪಲ್ಗೆ ಹೋದರೆ, ಯಾವಾಗ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ಇದು ಬಹುಬೇಗನೆ ನೆರವೇರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅವರು ವರಿ ಮಾಡುವಂಥ ಅಗತ್ಯ ಇಲ್ಲ, ಯಾಕಂದರೆ ಬುಧ ಭುಕ್ತಿ ಬಂದುಬಿಟ್ಟಿದೆ. ಬುಧ ಅಂದರೆ ಏನು? ಬುಧ ಅಂದರೆ ಡ್ಯುಯಾಲಿಟಿ ಆತ. ಡ್ಯುಯಾಲಿಟಿ ಅಂದರೆ ಇಲ್ಲಿರಬೇಕೋ ಅಲ್ಲಿ ಹೋಗಬೇಕು, ಅಲ್ಲಿರಬೇಕೋ ಇಲ್ಲಿ ಹೋಗಿ, ಈ ರೀತಿಯಾಗಿ ಡ್ಯುಯಾಲಿಟಿಯನ್ನು ನಿರ್ಮಾಣ ಮಾಡ್ತಾನೆ. ಬಟ್ ಅದಕ್ಕೊಂದು ಒಂದು ಮೂರ್ತ ರೂಪ ಬರಬೇಕಾದ್ರೆ ಗಣಪತಿ ಟೆಂಪಲ್ಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತ ಟ್ರಾನ್ಸ್ಫರ್ ಆಗುತ್ತೆ. ಓಕೆನಾ? ಅಂದ್ರೆ ನಮ್ದು ಅಂದ್ರೆ ನಾವು ಪ್ರಯತ್ನ ಮಾಡಿ ಇನ್ಫ್ಲುಯೆನ್ಸ್ ಮೇಲೆ ಆಗುದಿಲ್ಲ, ನಾವು ಫೋರ್ತ್ ಅವರಲ್ಲ. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಹಾಗಾದ್ರೆ ನೀವೇನು ಮಾಡಿ ಸರ್, ಬೆಳಗಿನ ಹೊತ್ತು ಗಣೇಶನ ಜಪ ಮಾಡಿ ಸರ್, ಬೇರೆ ಏನು ಮಾಡಬೇಡಿ, ಅದು ಏನಾಗುತ್ತೆ ಆಗುತ್ತೆ. ಓಕೆನಾ? ಟ್ರಾನ್ಸ್ಫರ್ ಬರ್ಬೋದು ಈ ವರ್ಷ. ಅಲ್ಲಿ ನೀವೇ ಹೇಳಿದ್ರಲ್ಲ ಟರ್ಮ್ ಮುಗೀತಂತ. ಟರ್ಮ್ ಮುಗಿದಿದೆ, ಮತ್ತೆ ಇನ್ನೇನು ಇರಿಸ್ಕೊಳ್ತಾರೆ ನಿಮ್ಮನ್ನ, ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಮಂಗಳೂರಿಗೆ ಬರುವಂತ ಇದೆ ಏನಾದ್ರೂ ಇದೆಯಾ ಯೋಗ್ಯ ಅಂತ ಹೇಳಿ. ಅಲ್ಲ ಉಂಟೆ ಉಂಟು ಸರ್ ನಿಮ್ಗೆ. ಈಗ ಎಲ್ಲಿಂದ ಕರೆ ಮಾಡೋದು ಹೇಳಿ? ಈಗ ಇರೋದು ನಾನು ಊರಲ್ಲೇ ಇದ್ದೇನೆ, ಮಂಗಳೂರಲ್ಲಿ ಇದ್ದೀರಲ್ವ? ಅದು ಅಲ್ಲಿಗೆ ಮತ್ತೆ ವಾಪಸ್ ಬರ್ತೀರಿ, ಎಲ್ಲಿ ಕರೆ ಮಾಡ್ತಾ ಇದ್ರೆ ಅಲ್ಲಿಗೆ ಬರ್ತೀರಿ. ನೀವು ಯೋಚನೆ ಮಾಡಬೇಡಿ, ನಿಮ್ಮ ಕೈಯಲ್ಲಿ ಏನೂ ಆಗುದಿಲ್ಲ ಅಂದ್ರೆ ಮೇಲಿನವನೊಬ್ಬನಿದ್ದಾನೆ, ಅವನ ಕೈಯಲ್ಲಿ ಬಿಟ್ಟು ಬಿಡಿ ಸರ್, ಖಂಡಿತ ಒಳ್ಳೆ ಕೆಲಸ ಆಗುತ್ತೆ. ಓಕೆನಾ? ಇನ್ನೊಂದು ಸಾರಿ ಹೇಳಿ. ಹಲೋ, ನಾನು ಮೊನ್ನೆ ಇದು ನವೆಂಬರ್ ಒಂದು ಸೊಂಟದ ಆಪರೇಷನ್ ಮಾಡಿದ್ದೆ, L4 L5. ಅದರದ್ದು ಸ್ವಲ್ಪ ಏನಾದ್ರು ಇರ್ಬೋದೇನೋ? ಏನುಂಟು ಸರ್ ಅದರಲ್ಲಿ? ಡಾಕ್ಟರ್ ಹತ್ರ ಕೇಳಿ ಸರ್, ಹೇಳ್ತಾರೆ ಅವರು. ಅಲ್ಲ, ಅವರದ್ದು ಆಪರೇಷನ್ ಆಗಿದೆ. ಹಾ, ಓಕೆ. ಆಪರೇಷನ್ ಆಗಿದೆ, ಇನ್ನೇನಾದ್ರೂ ಆಪರೇಷನ್ ಸಕ್ಸಸ್ ಆಗಿದೆ, ಏನು ತೊಂದರೆ ಇಲ್ಲ ಅಂತ ನಿಮ್ಗೆ ಅನಿಸ್ತದಾ? ಈಗ ಅನಿಸ್ತಾ ಉಂಟು ಸರ್. ಹಾ, ಸೊ ಮತ್ತೆ ಅದು ಸರಿಯಾಗಿ ಉಂಟು, ತೊಂದರೆ ಇಲ್ಲ ಸರ್. ಯಾಕೆ ಸರ್ ಕನ್ಫ್ಯೂಸ್ ಆಗ್ತೀರಾ? ಟೋಟಲಿ ಕನ್ಫ್ಯೂಸ್. ನೀವು ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಅಂದರೆ ನಿಮಗೆ ಎಲ್ಲೊಂದು ಕಡೆ ಸ್ಟೆಬಿಲಿಟಿ ಬರ್ತಾ ಇಲ್ಲ ಅಂತ. ನಾನು ಹೇಳ್ತೀನಿ ಸರ್ ನಿಮಗೆ, ನಿಮ್ಮ ಮನೆ ನೈಋತ್ಯದ ಭಾಗದಲ್ಲಿ ಕನ್ನಡಿ ಇಟ್ಟಿದ್ದೀರಾ ಸರ್? ಹಾ, ನೈಋತ್ಯ ಕನ್ನಡಿಯನ್ನು ತೆಗೆದು ಬಿಡಿ ಸರ್. ಓಕೆನಾ? ತೆಗೆದು ಬಿಡಿ, ಅಥವಾ ಅದಕ್ಕೆ ಒಂದು ಕ್ರೀಮ್ ಕಲರ್ನ ಪರದೆ ಹಾಕಿಬಿಡಿ ಸರ್. ಈ ಕನ್ಫ್ಯೂಸ್ ಎಲ್ಲ ಮುಗಿದೋಗುತ್ತೆ, ನಿಮ್ಗೆ ಏನು ಎಣಿಸ್ತೀರಾ ಅದು ನಿಮ್ಮ ಪಾಲಿಗೆ ಬರುತ್ತೆ. ಓಕೆನಾ? ಓಕೆ.
ಓಕೆ, ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ. ಅಲ್ವಾ ಪಾಪ, ಏನು ಮಾಡಲಿಕ್ಕಾಗುತ್ತೆ ಅಲ್ವಾ, ಸ್ವಲ್ಪ ಕನ್ಫ್ಯೂಷನ್ ಪಾಪ, ಏನೋ ಒಂದು ಆಸೆ ಉಂಟು. ಎಲ್ಲ ಇದೇ ರೀತಿ ನಮಗೆ ಏನು ಮಾಡಲಿಕ್ಕಾಗುವುದಿಲ್ಲ, ನಮ್ಮ ಕೈಲಿ ಏನೂ ಇಲ್ಲ, ಬಿಟ್ಟು ಬಿಡಬೇಕು ಅದನ್ನು. ಅವನೊಬ್ಬನಿದ್ದಾನೆ, ಅವನು ನೋಡ್ಕೊಳ್ತಾನೆ, ನಮ್ಮ ಕೈಲಿ ಆಗುವುದೇ ಇಲ್ಲ ಅಂದರೆ ನೀವೇನು ಮಾಡ್ತೀರಾ ಈಗ? ಅಲ್ವಾ ಈಗ ಎಲ್ಲೊಂದು ಕಡೆ ತುಂಬ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ, ಪ್ರಯತ್ನ ಮಾಡಲಿಕ್ಕೆ ಏನು ಆಗುವುದಿಲ್ಲ, ಏನೇ ಪ್ರಯತ್ನ ಮಾಡಿದ್ರು ಕೂಡ ಅದರಲ್ಲಿ ಉಲ್ಟಾ ರಿಸಲ್ಟೇ ಬರ್ತಾ ಉಂಟಂದರೆ ಅವನೊಬ್ಬನಿದ್ದಾನೆ, ಅವನ ಮೇಲೆ ಬಿಟ್ಟು ಬಿಡಬೇಕು. ಏನೇ ಇದ್ರು ಕೂಡ ಅವನ್ನೆಲ್ಲ ನೋಡ್ಕೊಳ್ತಾನೆ, ನಿಮಗೆ ಅದರ ಬಗ್ಗೆ ಚಿಂತೆ ಮಾಡುವಂತಾಗತ್ತೆ. ನನ್ನ ಲೆಕ್ಕದಲ್ಲಂತೂ ಖಂಡಿತ ಇಲ್ಲಪ್ಪ, ಡೆಫಿನೆಟ್ ಆಗಿ. ಓಕೆನಾ? ಗೊತ್ತಾಯ್ತು ನಿಮಗೆ? ಮಕರ ಲಗ್ನಕ್ಕೆ ಸ್ಟೇಬಿಲಿಟಿ ಬರಬೇಕಾದ್ರೆ ಏನು ಮಾಡಬೇಕು? ಒಂದು ಸ್ವಂತ ಮನೆ ಇರಬೇಕು, ಸ್ವಂತ ಗಾಡಿ ಇರಬೇಕು, ಪ್ರಾಪರ್ಟಿ ಇರಬೇಕು. ಏನಾದರೂ ಇದ್ದರೆ ಅವ್ರಿಗೆ ಏನಾಗುತ್ತೆ, ಒಂದು ಮದುವೆ ಕೂಡ ಆಗುತ್ತೆ, ಅದರ ಜೊತೆಗೆ ಅವರ ಒಂದು ಕಾರ್ಯಕ್ಷೇತ್ರ ಏನುಂಟು ಅದು ಸ್ಟೇಬಲ್ ಆಗುತ್ತೆ ಕಾರ್ಯಕ್ಷೇತ್ರ. ಯಾಕೆ ಇಲ್ಲಾಂದರೆ ಅದು ಉಲ್ಟಾ ಸುಲ್ಟಾನೆ, ಹೀಗೇನೆ ಯಾವತ್ತಿದ್ರು ಕೂಡ ಅಲ್ವಾ, ಯಾವತ್ತೆ ತಕ್ಕಡಿ ತಕ್ಕಡಿ ಅಲ್ಲಾಡ್ತಾನೆ ಇರ್ತದೆ. ಆ ತಕ್ಕಡಿಗೆ ಎದುರುಗಡೆಗೆ ಸ್ವಲ್ಪ ವ್ಯಾಲ್ಯೂ ಬರಬೇಕು. ಅದರ ಎದುರುಗಡೆ ಅಂದರೆ ತುಲಾರಾಶಿ ಎದುರುಗಡೆ ಯಾವುದಿರ್ತದೆ? ತುಲಾರಾಶಿ ಎದುರುಗಡೆ ಮೇಷರಾಶಿ ಇರ್ತದೆ. ಮೇಷರಾಶಿಗೆ ವ್ಯಾಲ್ಯೂ ಬಂದಾಗ ಏನಾಗುತ್ತೆ, ವಿಶೇಷ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಸ್ಟೇಬಲ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ತುಂಬ ಚೆನ್ನಾಗಿರ್ತೀರ, ಪರವಾಗಿಲ್ಲ ಅಂತ ಹೇಳಿದ್ರೆ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಹಾಂ, ಬಾಡಿಗೆ ಮನೆ ನಡೆಯುವುದಿಲ್ಲ. ಬಾಡಿಗೆ ಮನೆ ಅಂದರೆ ಅದು ಕೆಲಸ ಮಾಡಲ್ಲ. ಬಾಡಿಗೆ ಮನೆ ಅಂದರೆ ಬಾಡಿಗೆ ಮನೆ ಅಂದರೆ ನಿಮ್ಮ ಜಾತಕದ ಶನಿ. ಓಕೆನಾ? ಬಾಡಿಗೆ ಮನೆ ಯಾಕೆ ಶನಿ? ಬಾಡಿಗೆ ಮನೆಗೆ ಸಂಬಂಧಪಟ್ಟ ಶನಿ ಕೆಲಸ ಮಾಡ್ತಾನೆ, ಸ್ವಂತ ಮನೆಗೆ ಸಂಬಂಧಪಟ್ಟಂತೆ ಶುಕ್ರ ಕೆಲಸ ಮಾಡ್ತಾನೆ. ಬಾಡಿಗೆ ಮನೆಗೆ ಸಂಬಂಧಪಟ್ಟ ಶನಿ ಯಾಕೆ ಕೆಲಸ? ಯಾಕಂದರೆ ಬೇರೆಯವ್ರ ಅಂಡರ್ನಲ್ಲಿ ಇರ್ತೀರ ನೀವು. ಬೇರೆಯವ್ರ ಅಂಡರ್ನಲ್ಲಿ ಇರುವುದೆಲ್ಲ ಶನಿನೇ. ಬೇರೆಯವ್ರ ಅಂಡರ್ನಲ್ಲಿ ಕೆಲಸ ಮಾಡ್ತೀರಾ, ಬೇರೆಯವ್ರ ಅಂಡರ್ನಲ್ಲಿ ನೀವು ಮನೆ ತಗೊಂಡಿದ್ದೀರಾ ಅಂದರೆ ನೀವು ಅದಕ್ಕೆ ಬಾಡಿಗೆ ಕಟ್ತಾ ಇದ್ದಾರೆ ಅಂದರೆ ಅದು ಶನಿ, ಶನಿಗೆ ಸಂಬಂಧ. ನಿಮ್ಮ ಜಾತಕದಲ್ಲಿ ಶನಿ ಹೇಗುಂಟು ಆ ರೀತಿ ನಿಮ್ಮ ಬಾಡಿಗೆ ಮನೆ ಇರ್ತದೆ. ಒಂದು ವೇಳೆ ಶನಿ ನೀಚನಾಗಿ ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ ಅಲ್ವಾ. ಮಕರ ಲಗ್ನ ನಿಮ್ಮದು ನಾಲ್ಕನೇ ಮನೆಯಲ್ಲಿ ಶನಿ ಬಂದುಬಿಟ್ಟಿದ್ದಾನೆ, ಶನಿ ನೀಚನಾಗಿ ಬಿಟ್ಟಿದ್ದಾನೆ. ಯಾವ ಮನೆ ಓಲ್ಡ್ ಮನೆ ಸಿಗುತ್ತೆ ನಿಮಗೆ? ಓಲ್ಡ್ ಮನೆಯಲ್ಲಿ ಹೋಗಿ ನೆಲೆಸ್ತೀರಾ ನೀವು? ಏನೇ ಇದ್ರು ಕೂಡ ಹಂಚಿನ ಮನೆ ಇರ್ಬೋದು, ಕಲರೇ ಇಲ್ಲದ ಮನೆ ಇರ್ಬೋದು, ಓಲ್ಡ್ ಮನೆ ಇರ್ಬೋದು, ಅದನ್ನು ಒಂದು ನೋಡುವಾಗ ಅದು ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಕಾಣಿಸ್ತದೆ ಅಂಥ ಮನೆ, ಅಂಥ ಮನೆಗೇನು ಹೋಗ್ತೀರಾ ನೀವು? ಅದು ಬಾಡಿಗೆ ಮನೆ. ಓಕೆನಾ? ಅದೇ ರೀತಿ ನಿಮ್ಮ ಶುಕ್ರ ಚೆನ್ನಾಗಿದ್ದರೆ ಸ್ವಂತ ಮನೆ ಮಾಡುವಾಗ ಲಕ್ಸುರಿಯಾಗಿ ಮಾಡಿದರೆ ಡೆಫಿನೆಟ್ ಆಗಿ ಮಾಡಿಯೇ ಮಾಡ್ತೀರಾ. 100% ಬೇಕಾದ ನಿಮ್ಮ ಜಾತಕವನ್ನು ಚೆಕ್ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಗೊತ್ತಾಗುತ್ತೆ. ಶುಕ್ರನು ಕೆಟ್ಟೋಗಿದ್ದಾನೆ ಅಂತ ಇಟ್ಕೊಳ್ಳೋಣ ಈಗ ಅಲ್ವಾ. ಶುಕ್ರ ಕೆಟ್ಟೋಗಿಬಿಟ್ಟಿದ್ದಾನೆ, ಏನು ಮಾಡೋಕ್ಕಾಗಲ್ಲ. ಶುಕ್ರ ಏನೋ ಜಾತಕದಲ್ಲಿ ಎಲ್ಲೋ ಇದ್ದಾನೆ, ಅಂಶ ಶನಿ ಅದು ಪಡ್ಕೊಂಡು ಬಂದಿದ್ದಾನೆ ಅಂದರೆ ನೀವು ಕೂಡ ಓಲ್ಡ್ ಮನೆಯನ್ನು ಮತ್ತೆ ತಗೊಳ್ತೀರಾ ಅಲ್ವಾ. ನೀವು ಪರ್ಚೇಸ್ ಮಾಡುವಾಗ ಓಲ್ಡ್ ಮನೆ ಅಥವಾ ಕಟ್ಟಿಟ್ಟ ಮನೆಯನ್ನೇ ಪರ್ಚೇಸ್ ಮಾಡ್ತೀರಾ ಅಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಕೆಲವೊಂದು ಬಾರಿ. ಬಟ್ ಶುಕ್ರ ಚೆನ್ನಾಗಿದ್ದರೆ ಪರವಾಗಿಲ್ಲ, ಮನೆ ಕೂಡ ತುಂಬ ಚೆನ್ನಾಗದು, ವರ್ಕ್ ಅಂತೂ ಆಗಿ ಆಗುತ್ತೆ. ಓಕೆನಾ? ಗೊತ್ತಾಗ್ಬಿಡ್ತು. ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ. ಮಂಗಳೂರಿಂದ ಮಾತಾಡೋದು. ಮಂಗಳೂರಿಂದ ನಿಮ್ಮ ಹೆಸರು? ಮಂಗಳ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಹೆಸರು ಹೇಳಿಮ್ಮ. ಅಶ್ವಿ ಅಂತ. ನಿಮ್ಮ ಹೆಸರು ಅಶ್ವಿನಿಯಾ? ಇಲ್ಲ, ಮಗಳ ಹೆಸರು. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಮಮತಾ ಅಂತ. ಸರಿ, ಮಗಳ ಹೆಸರು, ಹುಟ್ಟಿದ ದಿನಾಂಕ ಹೇಳಿಮ್ಮ. ಅವಳು ಹುಟ್ಟಿದ ದಿನಾಂಕ 17/5/17/5 2010. 17/5/2010? ಹೌದು, 2010. ಸಮಯ 8:42 ರಾತ್ರಿ PM. 8:42 PM ಅಲ್ವಾ? ಹೌದು ಸರ್. ಹುಟ್ಟಿದ್ದೆಲ್ಲಿಮ್ಮ? ಹುಟ್ಟಿದ್ದು ಮಂಗಳೂರಲ್ಲಿ. ಮಂಗಳೂರಲ್ಲಿ. ಅವ್ರ ಜಾತಕ ಬಂದು ಈಗ 10ನೇ ವಯಸ್ಸಮ್ಮ. ಜಾತಕ ಹರಿದ್ರ ನಕ್ಷತ್ರ ಮಿಥುನ ರಾಶಿ ಜಾತಕ ನಮ್ಮ. ಹೌದು, ಮಿಥುನ ರಾಶಿ. ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ? ಆರೋಗ್ಯದ ಬಗ್ಗೆ ತುಂಬಾ ಸಮಸ್ಯೆ ಆಗ್ತಾ ಉಂಟು ಗುರುಗಳೇ. ಕಫ ಶೀತ ಅಂತ ಪದೇ ಪದೇ ಡಾಕ್ಟರ್ ಹತ್ರ ಅಳಿದಾಡ್ಬೇಕು. ಸರಿಮ್ಮ, ನೋಡಿಮ್ಮ ಒಂದು ಮಾತು ಹೇಳ್ತೀನಿ. ನಮ್ಮ ಈ ಜಾತಕದಲ್ಲಿ ಏನಾಗುತ್ತೆ, ಅವರಿಗೆ ಗುರುದೇಶ ನಡೀತಾರೆ, ನಮ್ಮ ಗುರುವಿನಲ್ಲಿ ಕೇತು ಭುಕ್ತಿ ನಡೀತಾ ಉಂಟು. ಕೇತು ಇಲ್ಲಿ ಅಷ್ಟಮದಲ್ಲಿದ್ದಾನೆ, ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ. ಒಂದನೇದಾಗಿ ಈಗ ಶೀತ ಕಫನ ಯಾಕೆ ಆಗುತ್ತೆ, ಯಾಕಂದರೆ ಗೋಚರದಲ್ಲಿರುವಂತಹ ಗುರು ಏನು ಮಾಡ್ತಾನೆ, ಈಗ ರಾಹು ಮತ್ತು ಮಾಂದಿ ಜೊತೆಗೆ ನಿಮ್ಮ ಜಾತಕದಲ್ಲಿ ರಾಹು ಇವರ ಜಾತಕದಲ್ಲಿ ರಾಹು ಮತ್ತು ಮಾಂದಿ ಜೊತೆಗೆ ಹೋಗ್ತಾ ಇದ್ದಾನೆ. ಯಾವಾಗ ಮಾಂದಿ ಜೊತೆಗೆ ಗುರು ಬಂದುಬಿಡ್ತಾನೆ ಆಗ ಈ ಬ್ರೀತಿಂಗ್ ಪ್ರಾಬ್ಲಮ್ ಬರುತ್ತೆ, ಎದೆಗೆ ಸಂಬಂಧ ತೊಂದರೆಗಳು, ಕಫದ ಸಮಸ್ಯೆಗಳು, ಶೀತದ ಸಮಸ್ಯೆಗಳು, ಕೆಮ್ಮಿನ ಸಮಸ್ಯೆಗಳು ಬಂದೇ ಬರ್ತಾವೆ. ಮಾರ್ತಾಯ್ತಾ? ಹೌದು ಗುರುಗಳೇ, ಪದೇ ಪದೇ ಆಗ್ತಾ ಉಂಟು ಈ ಥರ. ಆಗ್ತದಮ್ಮ, ರಿಪೀಟ್ ರಿಪೀಟ್ ಆಗುತ್ತೆ, ನಿಮಗೆ ಏನು ಮಾಡಬೇಕಂತಿಲ್ಲ. ಸೊ ನನಗೆ ಸ್ವಲ್ಪ ಬಿಡಿಸಿ ಹೇಳಿಮ್ಮ, ಇದು ಯಾವಾಗದಿಂದ ಆಗ್ತಾ ಉಂಟು ಮತ್ತು ನೀವು ಮದ್ದು ಮಾಡ್ತಾ ಇದ್ದೀರಾ, ಅದರಲ್ಲಿ ಏನು ರಿಸಲ್ಟ್ ಪ್ರೊಡ್ಯೂಸ್ ಆಗ್ತಾ ಉಂಟು ಹೇಳಿ. ಅವರಿಗೆ ಅಂದರೆ ಒಮ್ಮೆ ನಿಮೋನಿಯಾ ಆಗಿತ್ತು. ಓಕೆ. ಮತ್ತೆ ಅದು ಅದಕ್ಕೆಲ್ಲ ನಮ್ಮ ಡಾಕ್ಟರ್ ಅಡ್ಮಿಟ್ ಮಾಡಿ ಅದು ಕ್ಲಿಯರ್ ಆಗಿದೆ. ಈಗ ತುಂಬಾ ಈಗ 5-6 ವರ್ಷದ ನಂತರ ಮತ್ತೆ ಈಗ ಪದೇ ಪದೇ ಅದೇ ತರ. ಅದಕ್ಕಾಗಿ ಡಾಕ್ಟರ್ ಆದಾಗ ಆಂಟಿಬಯೋಟಿಕ್ ಬರೆದು ಕೊಡ್ತಾ ಇದ್ದಾರೆ. ಡಾಕ್ಟರ್ ಆಂಟಿಬಯೋಟಿಕ್ ಕೊಡ್ತಾ ಇದ್ದಾರೆ, ಆದ್ರೂ ಕೂಡ ಮುಂಚೆ ಆಗಿತ್ತು, ಅದು ಮತ್ತೆ ರಿಪೀಟ್ ಆಗುತ್ತೆ ಆ ರೀತಿ ಹೇಳ್ತೀರಲ್ವಾ? ಏನೇ ಇದ್ರು ಕೂಡ ರಿಪೀಟ್ ಆಗುತ್ತೆ ಅಂದ್ರೆ ಆರೋಗ್ಯದ ಸಮಸ್ಯೆ ಏನೋ ಅದು ರಿಪೀಟ್ ರಿಪೀಟ್ ಆಗುತ್ತೆ ಅಂತ. ನೋಡಿಮ್ಮ, ನಿಮ್ಮ ಮನೆಯಲ್ಲಿ ಪೂರ್ವದ ಭಾಗದಲ್ಲಿ, ಓಕೆ, ಪೂರ್ವದಲ್ಲೇ ಫ್ಲಕ್ಚುಯೇಷನ್ ಆಗುವಂತದ್ದು ಏನೋ ಒಂದು ಐಟಮ್ ಇಟ್ಟಿದ್ದೀರಮ್ಮ. ಫ್ಲಕ್ಚುಯೇಷನ್ ಆಗುವಂತಂದ್ರೆ ಅದು ಸ್ಟೆಬಿಲೈಸರ್ ಇರ್ಬೋದು ಅಥವಾ ಈ ಏನ್ ಹೇಳ್ತಾರೆ ಇನ್ವರ್ಟರ್ ಇರ್ಬೋದಮ್ಮ. ಸ್ಟೆಬಿಲೈಸರ್ ಅಥವಾ ಇನ್ವರ್ಟರ್ ಅಥವಾ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಏನೇ ಆದ್ರೂ ಕೂಡ ಉಂಟಮ್ಮ? ಪೂರ್ವದ ಸೈಡ್ ಅಲ್ಲಿ ಇಲ್ಲ ಗುರುಗಳೇ. ಎಲ್ಲುಂಟು ಮತ್ತೆ ಹೇಳಿ? ಪೂರ್ವದ ಸೈಡ್ ಅಲ್ಲಿ. ಉತ್ತರ ಸೈಡ್ ಅಲ್ಲಾದ್ರೆ ಮೀಟರ್ ಎಲ್ಲ ಉಂಟು. ಮೀಟರ್ ಅಲ್ಲಮ್ಮ ಹೇಳ್ತಾ ಇರೋದು, ಮೀಟರ್ ಅಲ್ಲ. ಸ್ಟೆಬಿಲೈಸರ್ ಇರಬೇಕು ಅಥವಾ ಇಲ್ಲ. ಇನ್ವರ್ಟರ್ ಇಲ್ಲ ಸರ್, ಇಲ್ಲ. ಫ್ಲಕ್ಚುಯೇಷನ್ ಮಾಡುವಂತದ್ದು ಏನುಂಟಮ್ಮ? ಬ್ಲೂ ಕಲರ್ ಅಂದ್ರೆ ಪೇಂಟ್ ನಮ್ದು ಗೋಡೆದು ಗ್ರೀನ್ ಕಲರ್ ಉಂಟು. ಗ್ರೀನ್ ಕಲರ್ ಎಲ್ಲಿ ಉಂಟಮ್ಮ?
ನಮ್ಮ ಉತ್ತರ ಸೈಡ್ಗೆ ಉಂಟು. ಪೂರ್ವದ ಭಾಗಕ್ಕೆ ಯಾವ ಪೇಂಟ್ ಉಂಟಮ್ಮ? ಸೇಮ್ ಕಲರ್. ಓಕೆ, ಗ್ರೀನ್ ಕಲರ್ ತೊಂದರೆ ಕೊಡ್ತಾ ಉಂಟಮ್ಮ. ಅದು ಫ್ಲಕ್ಚುಯೇಷನ್ ಕಲರ್. ಅದು ಅದು ಫ್ಲಕ್ಚುಯೇಷನ್ ಅಂದ್ರೆ ಆ ಬುಧನ ಸಹ ಬುಧನ ಕಲರ್ ಅಮ್ಮ, ಅದು ಡ್ಯುಯಾಲಿಟಿ ಕೊಡ್ತಾ ಇದೆ, ಫ್ಲಕ್ಚುಯೇಷನ್ ಕೊಡುತ್ತೆ, ಒಮ್ಮೆ ಸರಿಯಾಗುತ್ತೆ ಒಮ್ಮೆ ಸರಿಯಾಗಲ್ಲ. ಆ ರೀತಿಯಾಗಿ ಬ್ಲೂ ಕಲರ್ ಕೂಡ ಫ್ಲಕ್ಚುಯೇಷನ್ ಕೊಡ್ತದಮ್ಮ. ಬ್ಲೂ ಮತ್ತೆ ಗ್ರೀನ್ ಕಲರ್ ಮನೆಯಲ್ಲಿ ಎಲ್ಲೇ ಇದ್ರೂ ಕೂಡ ತೆಗೆದು ಬಿಡ್ಬೇಕಮ್ಮ. ಅದರ ಜೊತೆಗೆ ಎಲ್ಲಾದರೂ ಇನ್ವರ್ಟರ್ ಇಟ್ಟಿದ್ರೆ ಅದಕ್ಕೂ ಕೂಡ ನೀವು ಸೊಲ್ಯೂಷನ್ ಅನ್ನ ಮಾಡ್ಬೇಕಮ್ಮ. ಯಾವಾಗ ನೀವು ಗ್ರೀನ್ ಕಲರ್ನ ರಿಮೂವ್ ಮಾಡ್ತೀರಮ್ಮ, ಡೆಫಿನೆಟ್ ಆಗಿ ಈ ಸಮಸ್ಯೆ ಏನಮ್ಮ ಸಾಲ್ವ್ ಆಗುತ್ತೆ. ಗ್ರೀನ್ ಕಲರ್ನ ತೆಗಿಬೇಕು, ಕ್ರೀಮ್ ಕಲರ್ನ ಹಾಕ್ಬೇಕು ಫಿನಿಶ್ ಅಲ್ಲಿಗೆ. ನೋಡಿ ಮತ್ತೆ ಸರಿಯಾಗದೆ ನನ್ನ ಹತ್ರ ಹೇಳಿ, ಚಾನ್ಸೇ ಇಲ್ಲ. ಓಕೆನಾ? ಓಕೆ, ಒಳ್ಳೇದಾಗಲಿ. ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ನಿಮಗೆ. ಓಕೆ, ಈ ರೀತಿಯಾಗಿ ಕಲರ್ ಎಲ್ಲ ಹಾಕೋದು ನೋಡಿ, ಒಂದೊಂದು ಕಲರ್ನಲ್ಲೆಲ್ಲ ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಗೊತ್ತಾ? ಅದು ಅನುಭವಿಸಿದವರಿಗೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ ಅಂತ ಹೇಳಿದೆ. ಈಗ ಗ್ರೀನ್ ಕಲರ್ ಎಲ್ಲರಿಗೂ ಆಗೋದಿಲ್ಲ, ಕೆಲವರಿಗೆ ಆಗುತ್ತಪ್ಪ, ಕೆಲವರಿಗೆ ಆಗಲ್ಲ ಅಲ್ವಾ. ನಿನ್ನ ನಾನು ಹೇಳಿದಂಥ ದಯವಿಟ್ಟು ಗ್ರೀನ್ ಕಲರ್ನ ಮನೆಯಿಂದ ತೆಗಿಲಿಕ್ಕೆ ಹೋಗಬೇಡಪ್ಪ, ನಾನಂತೂ ಹೇಳೋದಿಲ್ಲ. ಅವರಿಗೆ ಅಂತ ಸಮಸ್ಯೆ ಉಂಟು, ಅದಕ್ಕೆ ಹೇಳಿದೆ. ಫ್ಲಕ್ಚುಯೇಷನ್ ಕೊಡ್ತಾ ಉಂಟು, ಅದು ಒಮ್ಮೆ ಆಗುತ್ತೆ ಸರಿಯಾಗುತ್ತೆ ಮತ್ತೆ ಆಗುತ್ತೆ ರಿಪೀಟ್ ರಿಪೀಟ್ ಆಗುತ್ತೆ ಅಂದರೆ ಅದು ಎಲ್ಲ ಒಂದು ಕಡೆ ಫ್ಲಕ್ಚುಯೇಷನ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಉಂಟು, ಫ್ಲಕ್ಚುಯೇಷನ್ ಆಗಿ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತಾ ಉಂಟು. ಅದಕ್ಕೋಸ್ಕರ ಹೇಳಿದೆ, ದಯವಿಟ್ಟು ಯಾರು ಕೂಡ ನನ್ನ ಕಾರ್ಯಕ್ರಮದಲ್ಲಿ ನನ್ನ ಮಾತನ್ನು ಕೇಳಿಕೊಂಡು ಮನೆಯಲ್ಲಿ ಚೇಂಜಸ್ಸನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅದು ಏನೇ ಹೆಚ್ಚು ಕಡಿಮೆ ಆದರೂ ಕೂಡ ನಾನು ಜವಾಬ್ದಾರನಲ್ಲ. ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ, ಒಂದು ಫ್ರೀಕ್ವೆನ್ಸಿಯಲ್ಲಿ ಕ್ರಿಯೇಟ್ ಆಗಿರ್ತದೆ, ಅದು ಚೆನ್ನಾಗಿಯೇ ಹೋಗ್ತಾ ಇರ್ತದೆ. ವಿಜಯರಾಜ್ ಹೇಳಿದ್ರಪ್ಪ ಗ್ರೀನ್ ಕಲರ್ ಇರಬಾರ್ದಂದ್ರೆ, ನಾನೆಲ್ಲ ತೆಗೆದು ಬಿಟ್ಟೆ, ಎಲ್ಲ ಕೂಡ ಅಲ್ಲಿ ಪಲ್ಟಿ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು. ಏನು ಮಾಡ್ತೀರ ಈಗ ಅಲ್ವಾ, ಒಂದು ಫ್ರೀಕ್ವೆನ್ಸಿಯನ್ನು ನಿರ್ಮಾಣ ಮಾಡ್ಕೊಂಡಿರ್ತೀರ, ಅದು ಯಥಾವತ್ತಾಗಿ ತುಂಬ ಚೆನ್ನಾಗಿದೆ, ವರ್ಕ್ ಆಗಬೇಕು. ಆ ಎನರ್ಜಿ ಲೆವೆಲ್ ಏನುಂಟು ಅದು ತುಂಬ ಚೆನ್ನಾಗಿ ವರ್ಕ್ ಆಗಬೇಕು. ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ತುಂಬ ಜನ ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ. ಓಕೆನಾ? ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ, ಎನರ್ಜಿ ಕ್ರಿಯೇಟ್ ಆಗಿರ್ತದೆ. ದೇವಸ್ಥಾನಕ್ಕೆ ಹೋಗ್ತಾರೆ, ಎನರ್ಜಿ ಕ್ರಿಯೇಟ್ ಆಗಿರ್ತದೆ, ಒಳ್ಳೆ ರಿಸಲ್ಟ್ ಕೂಡ ಬಂದಿರುತ್ತೆ, ಎಲ್ಲ ಓಕೆ. ಆನಂತರ ಇವ್ರದ್ದು ಸ್ವಲ್ಪ ಹಣ ಬರುತ್ತೆ ಅಲ್ವಾ, ಸ್ವಲ್ಪ ಹಣ ಬರುತ್ತೆ, ಸ್ವಲ್ಪ ಆಸ್ತಿಪಾಸ್ತಿ ಅದೆಲ್ಲ ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ಹಣ ಬರುತ್ತೆ, ಆಸ್ತಿಪಾಸ್ತಿ ಎಲ್ಲ ಮಾಡಿರ್ತಾರೆ ಸ್ವಲ್ಪ ಮಾಡಿ, ಮತ್ತೆ ಚರ್ಬಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಅಹಂಕಾರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ದೇವಸ್ಥಾನ ಡ್ರಾಪ್ ಮಾಡಿಬಿಡ್ತಾರೆ. ಓಕೆನಾ? ಪ್ರಾಬ್ಲಮ್ ಯಥಾ ಪ್ರಕಾರ ಸ್ಟಾರ್ಟ್, ಯಾಕಂದರೆ ಎನರ್ಜಿಯನ್ನು ಡ್ರಾಪ್ ಮಾಡಿಕೊಂಡ್ರೆ ನೀವು ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಯಾಕೆ ಹೋಗಲಿಲ್ಲ? ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಅಹಂಕಾರಕ್ಕೆ ಒಳಪಟ್ಟಿದ್ದೀರಿ ನೀವು. ನಿಮ್ಮ ಹತ್ರ ಹಣ ಬಂದುಬಿಟ್ಟಿದೆ, ನಿಮಗೆ ಈಗ ದೇವರು ಕೂಡ ಬೇಕಾಗಿಲ್ಲ, ಗುರುಗಳು ಕೂಡ ಬೇಕಾಗಿಲ್ಲ, ಯಾರು ಕೂಡ ಬೇಕಾಗಿಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದು. ಈಗೇನಾಯ್ತೆ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಮತ್ತು ಜ್ಯೋತಿಷರು, ಯಂತ್ರ, ಮಂತ್ರ, ತಂತ್ರ ಅಲ್ವಾ, ಏನು ಆ ದರ್ಶನ ಎಲ್ಲ ಹೋಗ್ತಾ ಇರ್ತಾರೆ ನೀವು ಅಲ್ವಾ. ನಿಮಗೆ ಮೊದಲೇ ಗೊತ್ತಿರಬೇಕು, ನಾನು ಎಲ್ಲೋ ಒಂದು ಕಡೆ ಒಂದು ದೇವರನ್ನು ಫಾಲೋ ಮಾಡ್ತಾ ಇದ್ದೆ, ಅದನ್ನು ಬಿಟ್ಟಿದ್ರಿಂದ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಅದು ಗೊತ್ತಿರಬೇಕು ನಿಮಗೆ. ಆ ಎನರ್ಜಿಯನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಆ ಎನರ್ಜಿಯನ್ನು ಕ್ರಿಯೇಟ್ ಮಾಡಿಕೊಂಡ್ರೆ ಮತ್ತೆ ರೀಲೊಕೇಟ್ ಆಗುತ್ತೆ, ಎಲ್ಲವೂ ಕೂಡ ರೀಲೊಕೇಟ್ ಆಗುತ್ತೆ, ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ. ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹೇಳೋದು, ಮನೆಯಲ್ಲಿ ಯಾವುದೇ ಒಂದು ಪೇಂಟನ್ನು ತೆಗಿಬೇಕಾದ್ರೂ ಕೂಡ ಅಥವಾ ಮನೆಯಲ್ಲಿ ಯಾವುದೇ ಒಂದು ಚೇಂಜಸ್ಸನ್ನು ಮಾಡಬೇಕಾದ್ರೂ ಕೂಡ ಅದಕ್ಕೊಂದು ತಜ್ಞರ ಸಲಹೆ ಬೇಕು ನಿಮಗೆ. ಆ ತಜ್ಞರ ಸಲಹೆಯನ್ನು ಮಾಡ್ಕೊಂಡು, ಯಾಕಂದರೆ ಯಾರು ತಜ್ಞರು ನಿಮ್ಮ ಮನೆಗೆ ಬಂದು ಅದನ್ನು ಹೇಳ್ತಾರೆ, ಅವರು ಗುರುವಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾರೆ. ನಿಮ್ಮ ಜಾತಕದಲ್ಲಿ ಒಂಬತ್ತನೇ ಮನೆಯಲ್ಲಿ ಗುರು, ಸಲಹೆ ಸೂಚನೆಗಳನ್ನು ಕೊಡುವುದೇ ಗುರು, ಬೇರೆ ಯಾರು ಕೂಡ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಲ್ಲಿ ನಿಂತುಕೊಂಡು ಆ ಗುರು ನಿಮಗೆ ಸಲಹೆಯನ್ನು ಕೊಟ್ಟರೆ ನೀವು ಚೇಂಜಸ್ ಮಾಡಿಕೊಂಡ್ರೆ 100% ಚೇಂಜಸ್ ಆಗುತ್ತೆ. ಒಂದು ವೇಳೆ ಅಲ್ಲಿ ಗುರುನೇ ಇಲ್ಲ, ಟಿ ವಿಯಲ್ಲಿ ನೋಡ್ಕೊಂಡು ನೀವು ಚೇಂಜಸ್ ಮಾಡ್ತೀರಾ ಅಥವಾ ಇನ್ನೇನು ಮಾಡ್ಕೊಳ್ತೀರಾ, ಯಾರು ಹೇಳದೇ ಚೇಂಜಸ್ ಮಾಡ್ಕೊಳ್ತೀರಾ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಗುರು ಇದ್ರೇ ಎಲ್ಲ, ಗುರು ಇಲ್ಲಾಂದರೆ ಯಾವುದು ಕೂಡ ಇಲ್ಲ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಗುರುವಿನ ಆಧಿಪತ್ಯದಲ್ಲಿರ್ತದೆ ಒಂದು, ನಮ್ಮ ಭಾಗ್ಯಸ್ಥಾನದಲ್ಲಿ ಗುರುವಿನ ಆಧಿಪತ್ಯ, ಇನ್ನೊಂದು ನಮ್ಮ ವ್ಯಯಸ್ಥಾನದಲ್ಲಿ ಗುರುವಿನ ಆಧಿಪತ್ಯ, ಎರಡೂ ಕಡೆ ಕೂಡ ಅಲ್ವಾ. ಲಗ್ನ ನೈಸರ್ಗಿಕ ಜನ್ಮಗುಂಡಲಿಯ ಒಂಬತ್ತನೇ ಮನೆ ಗುರುವಿನ ಮನೆ ಯಾವುದು, ಧನುರಾಶಿ, ಅಭಿವೃದ್ಧಿ ರಾಶಿ ಅಂತ ಕರಿತೇವೆ ಅದು, ವೃದ್ಧಿ ರಾಶಿ ಅಂತ ಕರಿತೇವೆ. ವೃದ್ಧಿ ರಾಶಿ ಕೂಡ ಅದುವೇ, ಧರ್ಮದ ರಾಶಿ ಕೂಡ ಅದುವೇ, ಯುದ್ಧ ಮಾಡುವ ಕೂಡ ರಾಶಿ ಕೂಡ ಅದುವೇ, ಅದರ ಜೊತೆ ವೆಪನ್ಸನ್ನು ಇಟ್ಟುಕೊಳ್ಳುವಂಥ ರಾಶಿ ಕೂಡ ಅದುವೇ. ಯಾವುದು, ಧನುರಾಶಿ ಅಂದರೆ ಸುಲಭನ ಧನುರಾಶಿ ಅಂದರೆ ಅಷ್ಟು ಸುಲಭ ಅಲ್ಲ ಧನುರಾಶಿ. ಇನ್ನೊಂದು ಯಾವುದುಂಟು, ಇನ್ನೊಂದು ಬಂದು ಮೀನರಾಶಿ. ಈ ಮೀನರಾಶಿ ಏನನ್ನು ಹೇಳ್ತೇವೆ, ನಿಮಗೆ ಮೋಕ್ಷವನ್ನು ಕರುಣಿಸುತ್ತೆ ಮೀನರಾಶಿ. ಮೋಕ್ಷವನ್ನು ಕರುಣಿಸಿ ಕೂಡ ಅಲ್ಲಿ ಗುರು ಕೆಲಸ ಮಾಡಬೇಕು ಅಲ್ವಾ. ಮೋಕ್ಷವನ್ನು ಕರುಣಿಸುವಂಥ ಪ್ಲಾನೆಟ್ ಬೇರೆ, ಉಸಿರನ್ನು ನಿಲ್ಲಿಸುವಂಥ ಪ್ಲಾನೆಟ್ ಬೇರೆ, ಬಟ್ ಗುರುವಿನ ರಾಶಿಯಲ್ಲೇ ಮೋಕ್ಷ ಆಗುವುದು ನಿಮಗೆ. ಗುರುವಿನ ಯಾವುದು, ಮೀನರಾಶಿ. ಮೀನರಾಶಿ ಅಂದರೆ ಅದು ಗುರುವಿಗೆ ಸಂಬಂಧಪಟ್ಟಂಥ ರಾಶಿ ಮೀನರಾಶಿ. ಮೀನರಾಶಿ ಬಂದು ಅದು ಫೇತ್ಗೆ ಸಂಬಂಧಪಟ್ಟದ್ದು, ನಿಮ್ಮ ನಂಬಿಕೆಗೆ ಸಂಬಂಧಪಟ್ಟದ್ದು, ಅದು ನಂಬಿಕೆಯನ್ನು ಇರಿಸ್ಕೊಳ್ಬೇಕಾಗಿ. ಅದಕ್ಕೋಸ್ಕರ ಗುರುವಿನ ರಾಶಿಯಲ್ಲಿ ಯಾವುದೇ ಪ್ಲಾನೆಟ್ ಬಂದರೂ ಕೂಡ ನಿಮ್ಮ ಪ್ರಯತ್ನದಿಂದ ಅದರ ಕೆಲಸ ಆಗುವುದಿಲ್ಲ. ಯಾವುದೇ ಪ್ಲಾನೆಟ್ ಬಂದರೂ ಕೂಡ ಅದಕ್ಕೆ ಫೇತ್ ಇರಬೇಕಾಗುತ್ತೆ. ಅಂದರೆ ನೀವು ಸ್ವತಃ ಪ್ರಯತ್ನ ಮಾಡಬೇಕು, ದೇವರ ಮೇಲೆ ಬಿಟ್ಟುಬಿಡಬೇಕು, ಬೇರೆ ಯಾರು ಕೂಡ ನಿಮಗೆ ಸಹಾಯ ಮಾಡಲಿಕ್ಕೆ ಬರುವುದಿಲ್ಲ, ಬೇರೆ ಯಾರು ಕೂಡ ಅದಕ್ಕೆ ಸಹಾಯಕರಲ್ಲ, ಯಾಕಂದರೆ ಅದು ಆಗುವುದೇ ಇಲ್ಲ ಅಂತ ಹೇಳಿದ್ರೆ ಅಂಥ ಒಂದು ಅದಕ್ಕೋಸ್ಕರ ಆ ಗುರುವಿಗೆ ತುಂಬ ಇಂಪಾರ್ಟೆನ್ಸ್ ಇದೆ, ಅದನ್ನು ನಾವು ಇಟ್ಕೊಳ್ಬೇಕು. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಯಾರನ್ನಾದರೂ ನೀವು ಕರೆಸಿದರೆ ಅವರು ಗುರುವಿಗೆ ಸಂಬಂಧಪಟ್ಟ ಕೆಲಸ ಮಾಡ್ತಾರೆ, ಸಲಹೆ ಸೂಚನೆಗಳನ್ನು ಗುರುವಿನ ಮುಖಾಂತರ ಪಡ್ಕೊಳ್ಬೇಕು ಅಲ್ವಾ. ನೀವೊಂದು ಜ್ಯೋತಿಷ ಕಲಿತಾದರೆ ಗುರುವಿನ ಮುಖಾಂತರ ಪಡ್ಕೊಳ್ಬೇಕು. ಯಾವುದೇ ವಿದ್ಯೆ ಗುರುವಿನ ಮುಖಾಂತರ ಬರಬೇಕು. ಗುರುವಿನ ಮುಖಾಂತರ ಬಂದಿಲ್ಲ ಅಂದರೆ ನೀವು ಖಂಡಿತವಾಗಿಯೂ ಕೂಡ ಅದರಲ್ಲಿ ಅಭಿವೃದ್ಧಿಯನ್ನು ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಗುರುವಿನ ಮುಖಾಂತರ ಬಂದದ್ದೇ ಯಾವತ್ತೂ ಕೂಡ ವೇದವಾಕ್ಯವಾಗಿರ್ತದೆ. ಅದಕ್ಕೋಸ್ಕರ
ಮಾಡ್ತೀರಾ, ಒಂದು ಗಾಡಿ ತಗೊಳ್ತೀರಾ, ಅಥವಾ ಏನಾದರೂ ಒಂದು ಸ್ಟೇಬಿಲಿಟಿಗೆ ಸಂಬಂಧಪಟ್ಟ ಕೆಲಸ ಮಾಡ್ತೀರಾ, ಖಂಡಿತವಾಗಿ ಏನಾಗುತ್ತೆ ನಿಮ್ಮ ಆ ಎದುರು ನಮ್ಮ ಮನೆ ಏನುಂಟು ಅದು ಸ್ಟೇಬಲ್ ಆಗುತ್ತೆ. ಅಂದರೆ ನಿಮ್ಮ ವೈವಾಹಿಕ ಜೀವನ ಕೂಡ ಸ್ಟೇಬಲ್ ಆಗುತ್ತೆ, ಆನಂತರ ನಿಮ್ಮ ಒಂದು ಬಿಸ್ನೆಸ್ ಕೂಡ ಸ್ಟೇಬಲ್ ಆಗ್ತದೆ, ಅದು ಕೆಲಸ ಕೂಡ ಸ್ಟೇಬಲ್ ಆಗುತ್ತೆ. ಅನ್ಯಥಾ ಅದು ಫ್ಲಕ್ಚುಯೇಷನ್ನಲ್ಲೇ ಇರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಗೊತ್ತಾಯಿತು ನಿಮಗೆ. ಓಕೆನಾ? ಈಗ ಧನುರ್ಲಗ್ನಕ್ಕೆ ಸಂಬಂಧಪಟ್ಟಂತೆ, ಓಕೆ, ಧನುರ್ಲಗ್ನ ಧನುರ್ಲಗ್ನಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯಲ್ಲಿ ಇರ್ತದೆ, ಐದನೇ ಮನೆಯಲ್ಲಿ ಬಂದುಬಿಡ್ತದೆ. ಧನುರ್ಲಗ್ನಕ್ಕೆ ಸಂಬಂಧಪಟ್ಟಂತೆ ಧನುರ್ಲಗ್ನವನ್ನು ಹಾಕಿದಾಗ ಧನು ಮಕರ ಕುಂಭ ಮೀನ ಮೇಷ ಐದನೇ ಮನೆಗೆ ಮೇಷರಾಶಿ ಬಂದುಬಿಡ್ತದೆ. ಇವರು ಯಾವುದರಲ್ಲೆಲ್ಲ ಇಂಟ್ರೆಸ್ಟ್ ಅನ್ನು ತಗೊಳ್ತಾರೆ, ಯಾವುದನ್ನು ಲೈಫಲ್ಲಿ ಹೈಲೈಟ್ ಮಾಡ್ತಾರೆ, ಯಾವುದು ಅಚಾನಕ್ ಆಗಿ ಆಗುವಂಥದ್ದು ಇರ್ತದೆ ಅವರಿಗೆ, ಅದರ ಬಗ್ಗೆ ಖಂಡಿತ ನಾನು ಮಾತಾಡ್ತೇನೆ. ತುಂಬ ವಿಷಯಗಳಿವೆ ಮಾತಾಡಲಿಕ್ಕೆ. ಅದರ ಜೊತೆಗೆ ಏನೋ ಯುದ್ಧ ಭೀತಿ ಬರಬಹುದು ಅಂತ ಹೇಳಿದೆ, ಅಥವಾ ಈ ಒಂದು ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಘಟನೆಗಳು ಘಟಿಸಬಹುದು ಅಂತ ಹೇಳಿದೆ ನಿಮಗೆ, ಅದು ಈಗ ಘಟಿಸ್ತಾನೆ ಉಂಟು. ಅದರ ಬಗ್ಗೆ ಖಂಡಿತ ನಾಳಿನ ಸಂಚಿಕೆಯಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೇನೆ. ನಾಳೆ ಮನೆಯಲ್ಲಿ ಇರ್ತೀನಪ್ಪ ಜಾತಕವನ್ನು ತಂದು ಖಂಡಿತ ತೋರಿಸ್ಬೋದು ಅಂತ ಹೇಳ್ತೇನೆ. ಹಾಗೆ ಈಗ ಸಮಯ ಮೀರ್ತೊಂಡು ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತು ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.